ದಿವಸನೋ ಅದು ದಿವಸ ಅಲ್ಲಿರಬೇಕು. ಸಿಂಪ್ಟಮ್ಸ್ ಸಿಂಪ್ಟಮ್ಸ್ಗೆ ಅಷ್ಟೇ, ಎರಡು ಥರ ಸಿಂಪ್ಟಮ್ಸ್ಗೆ ಅಲ್ಲಿ 15 ದಿವಸ ಕ್ವಾರಂಟೈನ್ ಮಾಡ್ತಾರೆ. ಅಲ್ಲಿ ಯಾರಿರಲ್ಲ, ಅಣ್ಣ ತಮ್ಮ ಅಣ್ಣ ಯಾರು ಇರಲ್ಲ ಅಲ್ಲಿ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ನೋಡಿ, ಹತ್ತಿರ ಇರ್ತಾರಂತ ದೇವರು. ಆ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ಸಾಯಿಸಿ ಅಂತ ಬರೆದಿಲ್ಲ, ಅವನನ್ನು ಮರಣಕರವಾದ ವ್ಯಾಧಿಗಳಿಂದಲೂ ತಪ್ಪಿಸುವನು. ಆಮೇನ್. ತಪ್ಪಿಸ್ತಾರೆ, ಹೇಳಿ ತಪ್ಪಿಸ್ತಾರೆ ನನ್ನ ದೇವರು, ನಿಶ್ಚಯವಾಗಿ ತಪ್ಪಿಸ್ತಾರೆ. ಯಾಕಂದ್ರೆ ದೇವರು ವಾಕ್ಯ ಹೇಳುತ್ತೆ 1 ಕೊರಿಂಥ 10:13 ಆಮೇನ್, ಮನುಷ್ಯನಿಗೆ ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ದೇವರು ನಿಮ್ಗೆ ಸಂಭವಿಸೋದಿಲ್ಲ ಅಂತ. ಒಂದು ವೇಳೆ ನಿಮಗೆ ಜಾಸ್ತಿ ಬಂದರೂ ಎದುರ್ಕೊಳ್ಬೇಡಿ, ತಪ್ಪಿಸ್ಕೊಳ್ಳೋಕೆ ಒಂದು ಭಾಗ ದೇವ್ರು ತೋರಿಸ್ತಾರೆ. ಆಮೇನ್, ಹಲ್ಲೆಲೂಯಾ. ಏನು ಮಾಡ್ತಾರಂತ ದೇವರು, ಚೆನ್ನಾಗಿದ್ರು ವಾಕ್ಯ ನೋಡಿ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಆಮೇಲೆ 16 ವಾಕ್ಯ, ದೀರ್ಘಾಯುಷ್ಯನ ಅನುಗ್ರಹಿಸಿ ಅವನನ್ನು ಸಂತೋಷ ಪಡಿಸ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮತ್ತಾಯನ ಬರೆದ ಸುವಾರ್ತೆ 4:4 ಈಗ ನಾನು ಹೇಳೋದೆಲ್ಲ ನಿಮಗೆ ಒಂದು ವೇಳೆ ಏನೋ ಪಾಸ್ಟ್ರು ಬೋಧಿಸ್ತಾ ಇದ್ದಾರೆ ಏನೋ ನಂಬೋಣ, ಹಾಗೆ ತಗೊಳ್ಬೇಡಿ. ಈಗ ನಾನು ನಿಮ್ಗೆ ಹೇಳೋದೆಲ್ಲ ನಿಶ್ಚಯವಾಗಿಯೂ ಅನೇಕ ಹೃದಯಗಳು ದಾಹವಾಗಿದೆ, ನಿಶ್ಚಯವಾಗಿ ನೀವು ಸ್ವೀಕರಿಸ್ತೀರಾ. ಆಮೇನ್. ಅನೇಕ ಸಮಯ ದೇವ್ರ ವಾಕ್ಯಗಳು ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ನಿಮ್ಗೆ ಹೇಳ್ಕೊಡ್ತೇನೆ. ಅದಕ್ಕೆ ಆರೋಗ್ಯವಾಗಿರುವಾಗ, ಚೆನ್ನಾಗಿರುವಾಗಲೇ ಆಮೇನ್. ನೋಡಿ, ಯಾರನ್ನೂ ನಾವು ಆತ್ಮಿಕವಾಗಿ ಫೋರ್ಸ್ ಮಾಡೋಕ್ಕಾಗಲ್ಲ. ಬೈಬಲ್ ಓದು, ಚರ್ಚಿಗೆ ಬಾ, ಅದು ಮಾಡು ಇದು ಮಾಡಂತ ಫೋರ್ಸ್ ಮಾಡೋದ್ರಿಂದ ಅದು ಬರಲ್ಲ. ಅದು ಅದಕ್ಕೆ ನಾನು ಅನೇಕ ಸಮಯ ಯಾರನ್ನೂ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಮೊದಲು ತುಂಬ ಮಾಡ್ತಾ ಇದ್ದೆ, 1 ಅವರ್ ಮೊಣಗಾಲಾಗ್ತಿದ್ದೆ ಎಲ್ರಿಗೂ, ಕಂಪಲ್ಸರಿ ಆಗಬೇಕು ಅದು, ಮಕ್ಕಳಾದರೂ ಸರಿ ಅದು ಅಜ್ಜಿ ಆದರೂ ಸರಿ 1 ಅವರ್ ಆಗಲೇಬೇಕು. ಯಾಕಂದರೆ ಹೆಂಗಾದ್ರೂ ಫೋರ್ಸ್ ಮಾಡಬೇಡ ಅವ್ರನ್ನ ಅಂತ. ಆದರೆ ಒಂದು ಸತ್ಯ ನನ್ನ ತಿಳಿಯಿತು, ಕೀರ್ತನೆಯಲ್ಲಿ ತುಂಬ ಚೆನ್ನಾಗಿ ಒಂದು ವಾಕ್ಯ ಇದೆ, ರಕ್ಷಣೆಯು ಯೋಹಾವನಿಂದಲೇ ಅಂತ. ರಕ್ಷಣೆ ಯೋಹಾವನು. ಯಾರ ಹೃದಯದಲ್ಲಿ ಕರ್ತನ ಮೇಲೆ ಒಂದು ಪ್ರೀತಿ ಹುಟ್ಟುತ್ತದೋ ಅವರು ಧನ್ಯರು. ಈ ಪ್ರೀತಿ ಅನ್ನೋದು ಪ್ರೈಸ್ ಅಲ್ಲ, ನಾನು ನಾಳೆಯಿಂದ ಪ್ರೀತಿಸ್ತೀನಿ ದೇವ್ರನ್ನ ಅಂತ ಹೇಳೋದ್ರಿಂದ ಬರಲ್ಲ. ಆ ಪ್ರೀತಿಯನ್ನು ಆರಂಭಿಸೋದೇ ದೇವರೇನೆ. ಅದಕ್ಕೆ ಯವನಸ್ಥರಿಗೆ ಅನೇಕರಿಗೆ ಬಾಡಿ ಬಿಲ್ಡರ್ ಆಗಬೇಕನ್ನೋ ಆಸೆ, ಅನೇಕರಿಗೆ ಕಾರ್ಪೆಂಟರ್ ಆಗಬೇಕನ್ನೋ ಆಸೆ, ಅನೇಕರಿಗೆ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್, ಎಲ್ರಿಗೂ ಒಂದು ಆಸೆ ಬರುತ್ತೆ. ಎಲ್ಲರೂ ಆ ಯವನವನ್ನು ದಾಟ್ಕೊಂಡು ಬಂದಿರ್ತೀವಿ. ಅನೇಕರು ಕಾರ್ಪೆಂಟರ್ ಆಗಬೇಕು, ಆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಮನೆ ಕಟ್ಟಬೇಕು, ಎಲ್ರಿಗೂ ಒಂದು ಆಸೆ ಇರುತ್ತೆ. ಅನೇಕ ಯವನಸ್ಸಿಗೆ ಪ್ರೀತಿ ಮಾಡಬೇಕು ಅನ್ನೋ ಪ್ರೀತಿ ಮೇಲೆ ಆಸೆ ಬಂದುಬಿಡುತ್ತೆ. ಆದರೆ ಯಾರಿಗೆ ಯೌವನದಲ್ಲಿ ದೇವರ ಮೇಲೆ ಪ್ರೀತಿ ಹುಟ್ಟುತ್ತದೋ, ಪ್ರೈಸ್ ದ ಲಾರ್ಡ್, ನಿಜವಾಗಿ ಅವರು ಧನ್ಯರು. ಯಾಕಂದರೆ ಆ ಪ್ರೀತಿ ಸ್ಟಾರ್ಟ್ ಆದರೆ ಅದು ಸ್ಟಾಪ್ ಆಗೋದೇ ಇಲ್ಲ. ಅದಕ್ಕೆ ಯಾವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸ್ಕೊಂಡ್ರೋ, ಫಿಲಿಪ್ಪನ ಬರೆದ ಪುಸ್ತಕ 2:13 ಯಾರು ನೋಡಬೇಡಿ, ಅಲ್ಲ ನಾನು ನೋಡಿ, ಪ್ರೈಸ್ ದ ಲಾರ್ಡ್. ಆಮೇಲೆ ವಾಕ್ಯ ಇದೆ, ಸ್ವಲ್ಪ ಬಂದಿದ್ದೀನಿ, ಸ್ವಲ್ಪ ವಾಕ್ಯ ನೋಡೋಣ. ಆಮೇನ್. ದೇವರು ನಮ್ಮ ಆತ್ಮದಲ್ಲಿ ಪ್ರೇರೇಪಿಸ್ತಾರಂತೆ. ಅನೇಕರಿಗೆ ಬೈಬಲ್ ಓದೋಕ್ಕೆ ದೇವರು ಪ್ರೇರೇಪಿಸ್ತಾರೆ, ಆದರೆ ಯಾರು ನಿಮ್ಮನ್ನೇ ಉಪಯೋಗಿಸಲ್ಲ. ಅನೇಕರಿಗೆ ಹಾಡಾಡೋದಕ್ಕೆ ಪ್ರೇರೇಪಿಸ್ತಾರೆ, ಆದರೆ ಯಾರು ನಿಮಗೆ ಮೈ ಕೊಡಲ್ಲ. ನಿಮ್ಮಲ್ಲಿ ಅನೇಕ ಪ್ರೇರೇಪಣೆ ಆಗುತ್ತೆ, ಸ್ವಲ್ಪ ಬುಕ್ಸ್ ಓದೋಣ, ಸ್ವಲ್ಪ ಬರೆಯೋಣ, ಸ್ವಲ್ಪ ಕನ್ನಡ ಕಲ್ತ್ಕೊಳ್ಳೋಣ. ಆತ್ಮಿಕವಾಗಿ ಅನೇಕರಿಗೆ ಈ ಸತಿ ಬೈಬಲ್ ಮುಗಿಸ್ಬಿಡೋಣ. ಈ ಪ್ರೇರೇಪಣೆ ಎಲ್ಲ ಯಾರು ಕೊಡೋದಂತಂದರೆ ಅದು ಪವಿತ್ರ ಆತ್ಮನು. ಪ್ರೈಸ್ ದ ಲಾರ್ಡ್. ಯಾರು ಆ ಪ್ರೇರೇಪಣೆಯಲ್ಲಿ ನೀವು ಹೋಗ್ತಿರೋ ನೀವು ಧನ್ಯರು. ಪ್ರೈಸ್ ದ ಲಾರ್ಡ್. ಯಾಕಂತಂದರೆ ಫೀಡ್ ಮಾಡೋ ಒಂದು ಸಮಯ ಇದೆ. ಆಮೇಲೆ ಇಂಥ ಪರಿಸ್ಥಿತಿಯಲ್ಲಿ ಸೈಲೆಂಟ್ ಆಗಿರುವಂಥ ಸಮಯ ಇದೆ. ಈಗ ನೀವು ಮಾತಾಡಲ್ಲ, ಪವಿತ್ರ ಆತ್ಮನು ಮಾತಾಡುವನು. ಅದಕ್ಕೆ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 4:4 ಓದೋಣ. ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ. ಅಲ್ಲಿ ಬಾಯಿಂದ, ಪ್ರೈಸ್ ದ ಲಾರ್ಡ್, ವಾಕ್ಯದಿಂದ ಬೈಬಲಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿಂದಲೂ ಬದುಕುವನು. ಅಂತಂದರೆ ಈಗ ನೀವು ನಿಮಗಿಷ್ಟ ಬಂದ ವಾಕ್ಯನ ಆರಿಸ್ಕೊಂಡು ನೀವು ಹೇಳಿ ನೋಡಿ, ಅದು ಕೆಲಸ ಮಾಡಲ್ಲ. ನಿಜಂಗೆ ಅರ್ಥ ನಂಗೆ ಗೊತ್ತಿಲ್ಲ.
ಅಲ್ಲೆಲೂಯ. ಈಗ ನೋಡಿ, ಒಬ್ರು ಕಾಯಿಲೆ ಇದೆ ಅಂತ ಇಟ್ಕೊಳ್ಳಿ, ಈಗ ಅವ್ರು ಸುಮ್ಮನೆ ಬಾಯಿ ತಗೊಂಡು ಯೇಸುವಿನ ಗಾಯದ ಸುಖವಾದೆ, ಯೇಸುವಿನ ಗಾಯದ ಗುಣವಾದೆ ಅಂತ ಹೇಳ್ತಾ ಇರ್ತಾರೆ, ನೀನು ಕಾಯಿಲೆ ಜಾಸ್ತಿನೇ ಆಗ್ತಾ ಇರ್ತಾರೆ. ಎಲ್ಲ ಸ್ವಲ್ಪ ಲೈಫಲ್ಲಿ ಆ ಅನುಭವದಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಎಷ್ಟೋ ಹೇಳಿದ್ನಲ್ವಾ, ಒಬ್ರು ಕ್ಯಾನ್ಸರ್ ಬಂತು, ಅವರು 2 ದಿನ ಅವರು ಹೀಲಿಂಗ್ ವಾಕ್ಯಗಳೆಲ್ಲ ತೊಗೊಂಡು ಏನು ಮಾಡಿದ್ರು, ಅರ್ಕೆಗಳನ್ನ ಮಾಡಿದ್ರು, 3ನೇ ದಿನ ಸತ್ತೋದ್ರು. ಹಾಗಾದರೆ ವಾಕ್ಯ ಕೆಲಸ ಮಾಡಿಲ್ವಾ? ಹಾಗಾದ್ರೆ ವಾಕ್ಯ ಕೆಲಸ ಮಾಡಲ್ವಾ? ಇದು ಹೇಗಿದೆ ಅಂತಂದರೆ, ನಾಳೆ ಎಕ್ಸಾಮ್ ಇವತ್ತು ಓದೋತ್ರ. ಅದಕ್ಕೆ ಆರೋಗ್ಯವಾಗಿರುವಾಗ ಚೆನ್ನಾಗಿ ಒಂದು ದಿನಕ್ಕೆ ಒಂದು ವಿಶ್ವಾಸಿ 1 ಅವರ್ ದೇವರು ವಾಕ್ಯದ ಸ್ವಲ್ಪ ಸಮಯ ಕೊಟ್ಟು ನೋಡಿ. ಆಮೇನ್. 1 ಅವರು ಪ್ರೈಸ್ ದಿ ಲಾರ್ಡ್ ವಾಕ್ಯನ ಸ್ವಲ್ಪ ಅಭ್ಯಾಸ ಮಾಡಿ, ಅರಿಕೆಗಳನ್ನ ಮಾಡೋದು ಕಲೀರಿ. ಕಷ್ಟಗಳು ಬರುವಾಗ ನಿಮ್ಮೊಳಗಿರುವ ವಾಕ್ಯವನ್ನು ದೇವರು ಪವಿತ್ರಾತ್ಮನು ಅದನ್ನು ತೆಗೆದು ನಿಮ್ಮ ಮನಕ್ಕೆ ಮಾತಾಡುವನು. ಅದಕ್ಕೆ ರೇಮಾ ಅಂತ ಹೇಳ್ತೇವೆ. ಸಡನ್ನಾಗಿ ನಿಮ್ಮ ಆತ್ಮದಲ್ಲಿ ಯಾರೋ ಮಾತಾಡ್ದಂಗೆ ಇರುತ್ತೆ. ಮರಣಕರವಾದ ವ್ಯಾಧಿಯಿಂದ ತಪ್ಪಿಸುವನು, ಯಾರೋ ಮಾತಾಡ್ದಂಗೆ ಇತ್ತಲ್ವಾ? ಸ್ಟಕ್ ಅಂತ ನೋಡಿದ್ರೆ ಆ ವಾಕ್ಯ ಹೇಳಿದ ತಕ್ಷಣನೇ ಅದರೊಂದಿಗೆನೆ ಜೀವ ಬಂದ್ಬಿಡುತ್ತೆ, ಕೆಲಸ ಮಾಡುತ್ತೆ. ಎಷ್ಟಂಗೆ ಅರ್ಥ ನನಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ 2 1 2 2 4 ಅಂತ ನೀವು ಚೆನ್ನಾಗಿ ಫ್ರೀಯಾಗಿರುವಾಗ ಅಭ್ಯಾಸ ಮಾಡ್ಕೊಳ್ಬೇಕು. ಈಗ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಅಲ್ಲಿ ಟೆಕ್ಸ್ಟ್ ಬುಕ್ ತೊಗೊಂಡು ಓದಬಾರ್ದು. ಈಗ ಏನೆಲ್ಲ ಒಳಗೆ ಹೋಗಿದೆಯೋ, ಈಗ ಕ್ವೆಶನ್ ನೋಡಿದ ತಕ್ಷಣನೇ ಆನ್ಸರ್ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ? ಆಮೇನ್. ಅಲ್ಲಿ ಬಿಟ್ಟಿಟ್ಕೊಂಡಿದ್ರು ನೋಡಿ, ಅಲ್ಲಿಂದ ಬರಲ್ಲ. ಹಂಗೆ ಮಾಡಿದ್ರು ಆ ಬಿಟ್ಟೆಗೆ ಅಲ್ಲಿ ಟೈಮ್ ಹೋಗ್ಬಿಡುತ್ತೆ, ಅದಕ್ಕೆ ಅವ್ರ ರ್ಯಾಂಕ್ ತೊಗೊಳಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಈ ಸಮಯದಲ್ಲಿ ಆಮೇನ್ ಏನೆಲ್ಲ ನೀವು ಬಿತ್ತನೆ ಮಾಡಿದ್ರು ನೀವು ಸೈಲೆಂಟ್ ಆಗಿರಿ. ನಿಮ್ಮ ಆತ್ಮದಲ್ಲಿಯೇ, ಯಾಕಂದ್ರೆ ನಮಗೆ ಪವಿತ್ರಾತ್ಮ ದೇವರು ಕೊಟ್ಟಿದ್ದಾರೆ. ಆಮೇನ್. ಪವಿತ್ರಾತ್ಮ ಒಂದು ಕೆಲಸ ಇದೇನು ಗೊತ್ತಾ, ಜ್ಞಾಪಕ ಪಡಿಸುವನು. ಪ್ರೈಸ್ ದಿ ಲಾರ್ಡ್. ನೀವು ಜ್ಞಾಪಕ ಮಾಡ್ಕೊಳಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ನಿಮ್ಮ ಕೆಲಸ ನೀವು ಹೇಳಿ, ನೀವು ಓದಿ. ಅನೇಕ ಹೇಳ್ತಾರೆ, ಪಾಸ್ಟರ್ ಬೈಬಲ್ ಓದ್ತೀವಿ, ಎಷ್ಟೋ ಮೆಸೇಜ್ ಕೇಳ್ತೀವಿ, ಎಲ್ಲ ಮರ್ತುಬಿಡ್ತೀವಿ ಪಾಸ್ಟರ್. ಮರೆತರೂ ಪರವಾಗಿಲ್ಲ, ಜ್ಞಾಪಕ ಪಡಿಸುವ ಪವಿತ್ರಾತ್ಮನುಂಟು. ಪ್ರೈಸ್ ದಿ ಲಾರ್ಡ್. ಅಟ್ಲೀಸ್ಟ್ ನೀವು ಕೇಳಿದ್ರೆ ನೀವು ಒಳ್ಳೆಯದು, ಯಾಕಂದರೆ ಆ ಸಮಯದ ನಿಮಗೆ ಜ್ಞಾಪಕ ಬರುತ್ತೆ. ಯಾಕಂದರೆ ಅದು ಪವಿತ್ರಾತ್ಮನ ಕೆಲಸ. ಆ ಜ್ಞಾಪಕ ಬಂದಾಗ ಅದನ್ನು ನೀವು ಅಭ್ಯಾಸ ಮಾಡುವಾಗ, ಆ ವಾಕ್ಯಗಳನ್ನ ನಂಬುವಾಗ ಅದು 100% ಕೆಲಸ ಮಾಡೇ ಮಾಡುತ್ತೆ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ರು, ಮನುಷ್ಯ ರೊಟ್ಟಿದಿಂದ ಮಾತ್ರದಿಂದ ಬದುಕಲ್ಲ, ದೇವರ ಬಾಯಿಂದ ಹೊರಡುತ್ತೆ ಮಾತುಗಳು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸುಮ್ಮನೆ ನೋಡಿ, ಬಂದಾಗ ಒಂದು ಹಾಡು ಜ್ಞಾಪಕ ಬರುತ್ತೆ, 100,000 ಒಳಗಿದೆ. ಅದಕ್ಕೆ ಯಾವುದೇ ಮನೆಗೆ ಹೋದ್ರು, ಯಾವುದೇ ಆಸ್ಪತ್ರೆಗೆ ಹೋದ್ರೂ ಅದು ಯಾವ ಭಾಷೆಯಲ್ಲಿ ಹಾಡು ಬಂದರೂ ನಾನು ಹಾಡ್ತೀನಿ. ಯಾಕಂದರೆ ಅಲ್ಲಿ ಹಾಡು ಕೊಡೋದು ಆಮೇನ್ ನನಗೆ ಚೆನ್ನಾಗಿ ಹಾಡು ಗೊತ್ತು ಅನ್ನೋದಕ್ಕೋಸ್ಕರ ಅಲ್ಲ, ಒಂದೊಂದು ಸಮಯ ಲೈನ್ ಮಿಸ್ ಆಗಿಬಿಟ್ಟಿರುತ್ತೆ, ಒಂದೊಂದು ಸಮಯ ಆ ಲೈನ್ ಉಲ್ಟಾ ಆಗಿಬಿಟ್ಟಿರುತ್ತೆ. ಆವಾಗ ಪ್ರೈಸ್ ದಿ ಲಾರ್ಡ್, ಅಯ್ಯೋ ಈ ಹಾಡು ಆಡಿದ್ರೆ ಅವಮಾನ ಆಗಿಬಿಡುತ್ತಲ್ವಾ ಅಂತ ಯೋಚನೆ ಮಾಡೋದೇ ಇಲ್ಲ. ಪರವಾಗಿಲ್ಲ ಅವಮಾನ ಆದ್ರೂ, ಯಾಕಂದ್ರೆ ನಾವು ವಿಧೇಯರಾಗುವಾಗ ಆ ಹಾಡು ಏನು ಮಾಡುತ್ತೆ ಅಂದರೆ ಅಲ್ಲಿ ಜೀವವನ್ನು ತರುತ್ತೆ. ಪ್ರೈಸ್ ದಿ ಲಾರ್ಡ್. ಒಂದಿನ ಒಂದು ಆಸ್ಪತ್ರೆಯಲ್ಲಿ, ಅಲ್ಲೆಲ್ಲ ಕನ್ನಡದವ್ರೇ, ಅಲ್ಲಿ ಹೋಗಿ ಲಾಸ್ಟಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅಂತಂದರು. ನಾನು ಪ್ರಾರ್ಥನೆ ಮಾಡೋಕ್ಕೆ ದಿಢೀರಂತ ಹಿಂದಿ ಹಾಡು ಬಂದ್ಬಿಡ್ತು. ಅಂದರೆ ಸಡನ್ ನನ್ನ ಆತ್ಮದ ಹಿಂದಿ ಹಾಡು ಬರ್ತಾ ಇದೆ. ಸಡನ್ನಾಗಿ ಮೈಂಡಲ್ಲಿ ಸೇತಾನೆ ಹೇಳ್ತಿದ್ದಾನೆ, ಇಲ್ಲಿ ನಿಂತಿರೋರೆಲ್ಲ ಕನ್ನಡದವರು, ಇಲ್ಲಿ ಅಲ್ಲಿ ನರ್ಸ್ ಕೂಡ ಇದ್ದರು, ಇವರು ಕನ್ನಡದವರು, ಈಗ ಹಿಂದಿ ಹಾಡು ಆಡಿ ಯಾರು ಕೇಳ್ತಾರೆ? ಪ್ರೈಸ್ ದಿ ಲಾರ್ಡ್. ಈಗ ನಾನು ಹಾಡಕ್ಕೆ ಬಂದಿರೋದು ಇವ್ರಿಗೋಸ್ಕರ ಅಲ್ಲ, ದೇವರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ. ಇಲ್ಲಿ ಅದ್ಭುತ ಮಾಡೋದು ಜನಗಳಿಗೆ ಅವರು ಪ್ರಿಯಪಡಿಸೋದಕ್ಕೋಸ್ಕರ ಅಲ್ಲ. ಇಲ್ಲಿ ಹಾಡಾಡುವಾಗ ಅಲ್ಲಿ ದೇವದೂತರು ಕಾರ್ಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಒಂದು ದೊಡ್ಡ ಸಮಸ್ಯೆ, ಅಲ್ಲಿ ಆಮೇನ್ ಒಂದು ಯವನ ಸಹೋದರಿಗೆ ಅಲ್ಲಿ ಒಂದು ದೊಡ್ಡ ಒಂದು ಸಮಸ್ಯೆ ಇತ್ತು. ಜಸ್ಟ್ ಒಂದು ಹಾಡಾಡಿ ಒಂದು ಪ್ರೇಯರ್ ಮಾಡಿದೆ, ಅದೊಂದು 100% ರಿಸಲ್ಟ್ ಅಲ್ಲಿತ್ತು. ಆಮೇನ್. ಅದಕ್ಕೆ ಯಾವುದೇ ಮನೆಗೆ ಹೋದರು, ಆಮೇನ್ ಒಂದು ಮನೆಗೆ ಹೋದೆ, ಅಲ್ಲಿ ಒಂದು ಮಗು ಅವ್ರು ಹೇಳಿದ್ರು, ಒಂದು ಈ ಮಗುಗೊಂದು ಹೆಸರು ಇಡಿ ಅಂತ ಹೇಳಿದ್ರು. ಆ ಹೆಸರಿಡೋಕ್ಕೆ ಮುಂಚೆ ಒಂದು ಹಾ ದೇವ್ರು ಒಂದು ಹಾಡು ಕೊಟ್ಬಿಟ್ಟಿದ್ರು ಅಲ್ಲಿ, ಹೆಬಿನೇಸರೇ. ಆಮೇನ್. ಹೆಬಿನೇಸರ್ ನಿರ್ದಾನಯ್ಯ ಇದುವರೆ ಉದವಿ ನೀರೇ. ಆ ಮಗು ಬಂದು 7 ತಿಂಗಳು ಹುಟ್ಟಿದ ಮಗು, ಹಾಗೇ ಮಡಿವಾಳದಲ್ಲಿ ಕೂಡ ಒಂದು ಮಗು 7 ತಿಂಗಳಲ್ಲಿ ಹುಟ್ಟಿದ ಮಗು, ಅದು 1 ವರ್ಷ ಆಗಿ ಆ ಮಗು ಸತ್ತೋಯ್ತು. ಒಂದು ವಿಶ್ವಾಸಿಯ ಒಂದು ಮಗು. ಹಾಗೆಯೇ ಈ ಮಗು ಕೂಡ 7 ತಿಂಗಳಲ್ಲಿ ಹುಟ್ಟಿದ ಮಗು, ಅದು
ಆಗ ಮಗು ಆ ಮನೆಗೆ ಹೋದ ತಕ್ಷಣನೇ ಏನು ವಾಕ್ಯ ಕೊಡೋಣ ಅಂತ ಯೋಚನೆ ಮಾಡ್ತಿರುವಾಗ ಸಡನ್ನಾಗಿ ಒಂದು ಹಾಡು ನನ್ನ ಹೃದಯದಲ್ಲಿ ಬಂತು. ಈ ಹಾಡನ್ನ ಹಾಡ್ತಾ ಇದ್ದೀನಿ ನಾನು. ಹೇಬಿನೇಸ ನೀರ್ದಾನಯ್ಯ ಇದುವರೆ ಉದವಿ ನೀರೆ. ಎಲ್ರೋಯ್ ಎಲ್ರೋಯ್ ಎನ್ನೆಯುಂ ಕಂಡೀರೆ ಎಪ್ಪಡಿ ನಾನ್ ನನ್ರಿ ಸೊಲ್ವೇ ನನ್ರಿ ನನ್ರಿ ಅಯ್ಯಾ ಕೋಡಿ ಕೋಡಿ ನನ್ರಿ ಅಯ್ಯಾ ನನ್ರಿ ನನ್ರಿ ಅಯ್ಯಾ ಕೋಡಿ ಕೋಡಿ ನನ್ರಿ ಅಯ್ಯಾ. ನೋಡಿ ಹಾಡಾದ್ಮೇಲೆ ಹೇಳಿದ್ರು ಪಾಸ್ಟರ್ ನಮ್ಮ ಮಗುಗೆ ನೀವೇ ಹೆಸರಿಡ್ಬೇಕಂತ. ನಾನು ಹೇಳಿದೆ ಅಭಿನಯ್ ಅಂತ ಹೆಸರಿಟ್ಬಿಡಿ. ಇನ್ನು ಈ ಮಗುಗೆ ಏನೇ ಕಾಯಿಲೆ ಬಂದರೂ ಏನೇ ಪರಿಸ್ಥಿತಿ ಬಂದರೂ ಹೊಟ್ಟೆ ನೋವು ಅಥವಾ ಸ್ಕೂಲ್ ಫೀಸು ಅಥವಾ ಹಣದ ಸಮಸ್ಯೆ ಏನೇ ಬಂದ್ರೂ ಈ ಮಗು ದೊಡ್ಡದಾಗ ಹೇಳ್ಕೊಡಿ ಈ ಥರ ಹಾಡಲ್ಲೇ ನಿನಗೆ ಬಂದ ಹೆಸರು ಅದಕ್ಕೆ ನಿನ್ನ ಹೆಸರು ಅಭಿನಯ್ ಸರ್. ಹಲ್ಲೆಲೂಯ ಪ್ರೈಸ್ ದ ಲಾರ್ಡ್. ಈಗ ಆ ಮಗು ತುಂಬ ಆರೋಗ್ಯವಾಗಿದೆ. ಆಮೇನ್. ಯಾಕಂದರೆ ವಾಕ್ಯದಲ್ಲಿ ಜೀವ ಇದೆ. ಅದಕ್ಕೆ ಚೆನ್ನಾಗಿರುವಾಗಲೇ ಹೇಗೆಲ್ಲ ಹಾಡಬೇಕು ಅಂತ ಇದೆಯೋ ಅದು ಹಾಡು ಕಲ್ತ್ಕೊಳ್ಳಿ. ಯಾವ ವಾಕ್ಯ ಎಲ್ಲ ಅಭ್ಯಾಸ ಮಾಡೋಕ್ಕೋ ಅಭ್ಯಾಸ ಮಾಡ್ಕೊಳ್ಳಿ. ಪವಿತ್ರಾತ್ಮನು ನಮಗೆ ಜ್ಞಾಪಕಪಡಿಸುವನು. ಯಾಕಂದ್ರೆ ನಮ್ಮ ದೇವರು ಹರ್ಟ್ ಮಾಡಲ್ಲ. ನಮ್ಮ ದೇವರು ತುಂಬ ಒಳ್ಳೆಯವರು. ಅದಕ್ಕೆ ಬೈಬಲ್ ಹೇಳುತ್ತೆ ಇಕ್ಕಟ್ಟಲ್ಲಿ ಗುಣಗುಡ್ಬೇಡಿ, ಇಕ್ಕಟ್ಟಲ್ಲಿ ದೇವ್ರನ್ನ ಬೈಬೇಡಿ, ಇಕ್ಕಟ್ಟಲ್ಲಿ ನಾನು ದೇವ್ರು ನಂಬಲ್ಲ ನಾನು ಚರ್ಚ್ಗೆ ಹೋಗಲ್ಲ ಅಂತ ಹೇಳಿ ದೇವ್ರನ್ನ ಬಿಟ್ಟು ದೂರ ಹೋಗಬೇಡಿ. ಒಂದನ್ನು ಮಾಡಿ ಇಕ್ಕಟ್ಟಲ್ಲಿ ನಂಬಿರಿ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ ಕೀರ್ತನೆ 50:15 ವಾಕ್ಯದಲ್ಲಿ ಓದನ ವಾಕ್ಯವನ್ನು. ಕಷ್ಟ ಕಾಲದಲ್ಲಿ ನನಗೇನು ಮಾಡಿ ಗುಣಗುಟ್ರಿ ನನ್ನ ಬೈರಿ. ಕಷ್ಟಕಾಲದಲ್ಲಿ ಅರಿಕೆಗಳನ್ನ ಮಾಡಿ. ಆ ಕಷ್ಟಕಾಲದ ದೇವರೇ ಇದನ್ನು ಮಾಡಿಬಿಟ್ರೆ ನಿಮ್ಗೊಂದು 5,000 ಕೊಟ್ಬಿಡ್ತೀನಿ ಟಿಪ್ಸ್ ಇಟ್ಕೊಳ್ಳಿ. ಆಮೇಲೆ ಈ ರೀತಿ ಎಲ್ಲ ಮಾಡೋದು ಬಿಟ್ಬಿಟ್ಟು ಕಷ್ಟಕಾಲದಲ್ಲಿ ದೇವರೇ ಮೊರೆ ಇಡ್ರಿ ಅಂತಂದರೆ ಆಮೇಲೆ ಕೀರ್ತನೆ 59:9 ಫೀಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಲೋಡ್ ಮಾಡ್ಕೋಬೇಕು ಬುಲೆಟ್ನ ಗನ್ನಲ್ಲಿ. ಸಕ್ಕ ಸಮಯದಲ್ಲಿ ಏನು ಮಾಡಬೇಕು? ಪವಿತ್ರ ಆತ್ಮ ನಿಮಗೆ ಜ್ಞಾಪಕ ಪಡಿಸುವನು. ಪ್ರೈಸ್ ದ ಲಾರ್ಡ್. ಸೋತೋದ್ವಿ ಅಂತೇಳಿ ಯಾವಾಗಲೂ ಬಿದ್ದುಬಿಡಬಾರ್ದು, ಮತ್ತೆ ಎದ್ದೇಳ್ಬೇಕು. ದೇವರೇ ಈ ವಿಷಯ ನಾನು ಕಲ್ತು ನಾನು ಸೋತೋಗಿದ್ದೀನಿ, ನನಗೆ ಕಲಿಸಿಕೊಡಿ. ಯಾಕಂದರೆ ಕಲಿಸಿಕೊಡು ಅಂತ ಕೇಳೋರಿಗೆ ದೇವ್ರು ನಿಶ್ಚಯ ಕಲಿಸ್ಕೊಡ್ತಾರೆ. ಆಮೇನ್. ಹಲ್ಲೆಲೂಯ. ಯಾವಾಗಲೂ ನಮ್ಮ ದೇವರು ಕಲಿಸ್ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಪರಲೋಕ ರಾಜ್ಯದ ಬಗ್ಗೆ ಸ್ವಲ್ಪ ನೋಡೋಣ ಅಂತ ಬಂದೆ. ಅದು ಒಳ್ಳೆಯ ವಿಷಯ ಹೇಳ್ಕೊಡ್ತಾ ಇದ್ದೀನಿ. ನಿಶ್ಚಯವಾಗಿ ನಿಮಗೆ ಅದು ಆಶೀರ್ವಾದವಾಗಿದೆ ಅಂತೇನೆ. 59:16 ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವು ದುರ್ಗವೂ ಆಗಿರುವ ನಿನ್ನ ಬಲವನ್ನು. ಎಷ್ಟು ಜನ ಇಕ್ಕಟ್ಟಲ್ಲಿ ಹಾಡಾಡೋಕ್ಕೆ ಸಾಧ್ಯ? ಇಕ್ಕಟ್ಟಲ್ಲಿ ಪ್ರೇಯರ್ ಬರುತ್ತೆ, ಇಕ್ಕಟ್ಟಲ್ಲಿ ಅರ್ಕೆಗಳು ಬರುತ್ತೆ, ಇಕ್ಕಟ್ಟಲ್ಲಿ ಹಾಡು ಬರಲ್ಲ. ಅಯ್ಯೋ ಪಯ್ಯೋ ಬರುತ್ತೆ. ಅಯ್ಯೋ ದೇವರೇ ಯಾಕಪ್ಪ ಹಿಂಗೆ ಮಾಡಿಬಿಟ್ಟೆ, ಇದು ಬರುತ್ತೆ. ಹಾಡು ಬರುತ್ತಾ? ನೀವು ಹಾಡು ನೋಡಿ ಎಷ್ಟು ಜನಗಳ ಮನೆಯಲ್ಲಿ ಈ ಪರಿಸ್ಥಿತಿಗಳು 2-3 ತಿಂಗಳು ಎಷ್ಟೋ ಮನೆಗಳಲ್ಲಿ ಪ್ರಾರ್ಥನೆಗಳಿಲ್ಲ, ಎಷ್ಟೋ ಮನೆಯಲ್ಲಿ ಹಾಡಿಲ್ಲ. ಹಾಡಿದೆ, ಒಂದು ಕರ್ತವ್ಯದ ಪ್ರಾರ್ಥನೆಗಳಿದೆ, ಕರ್ತವ್ಯದ ಹಾಡಿದೆ. ಹೃದಯದ ಆಳದಿಂದ ದೇವನ ಆರಾಧಿಸುವ ಆಮೇಲೆ ಆ ಒಂದು ಸಂದರ್ಭಗಳು ಇವತ್ತು ಕಡಿಮೆ ಆಗಿ ಇವತ್ತು ಏನಾಗಿದೆ ಅಂತಂದರೆ ಎಲ್ಲ ನ್ಯೂಸ್ ಚಾನಲ್ ಮುಂದೆ ನಿಂತ್ಕೊಂಡು ಅವು ಅಲ್ಲಿ ಜಾಸ್ತಿ ಆಯ್ತಾ, ಇಲ್ಲಿ ಜಾಸ್ತಿ ಆಯ್ತಾ, ಇಲ್ಲಿ ಜಾಸ್ತಿ ಆಯ್ತಾ ಅಂತ ಎಲ್ಲ ಲೆಕ್ಕಗಳು ಹಾಕೊಂಡು ಕೂತ್ಕೊಂಡವ್ರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆಮೇನ್. ದೇವರ ಒಂದೇ ಒಂದು ಬೆಳಕು ನಮ್ಮ ಜೀವಿತವನ್ನು ಬದಲಾಯಿಸುತ್ತೆ. ಅದನ್ನೇ ಹೋದ ವಾರ ಹೇಳ್ಕೊಟ್ಟೆ. ಪರಲೋಕ ರಾಜ್ಯ 2 ಕೀ ಬಗ್ಗೆ ಹೇಳ್ಕೊಟ್ಟೆ. ಒಂದು ಫೋರ್ಸ್, ಎರಡನೇದು ದೇವರು ತಿಳಿಯದ ಮರ್ಮಗಳನ್ನು ದೇವ್ರು ನಮಗೇನು ಮಾಡ್ತಾರೆ, ಚಿಕ್ಕ ಮಗುವನ ಹೃದಯ ಇದ್ದರೆ ಸಾಕು ಅದು ದೇವ್ರು ನಿಮಗೆ ಪ್ರಕಟಿಸ್ತಾರೆ. ಆಮೇನ್. ಹಲ್ಲೆಲೂಯ. ಅನೇಕ ಸಮಯ ವಿಶ್ವಾಸ, ನಾವು ವಿಶ್ವಾಸವಾಗಿ ಏನು ಮಾಡ್ತೀವಿ, ನಾನು ಹೇಳಿದೆ ಹೋದ ವಾರ ಒಂದು ಸಂಭವ ಕೂಡ ಹೇಳಿದೆ. ಮಗು ಏನು ಮಾಡ್ತು, ಆಗಾಗ ಬೀಳ್ತಾನೆ ಇತ್ತು. ಆಗ ಏನು ಮಾಡಿದೆ, ಯೇಸು ನಾಮದಲ್ಲಿ ಅರಿಕೆ ಮಾಡಿದೆ. ಮಗುವೆ ಯೇಸು ನಾಮದಲ್ಲಿ ಅವರು ಏಂಜಲ್ಸಿಗೆ ಕಟ್ಲೇಟೆ ನನ್ನ ಮಗು ನೋಡ್ಕೊಂತ. ಆದರೆ ತಿರುಗಿ ತಿರುಗಿ ಮಗು ಬೀಳ್ತಾನೆ ಇತ್ತು. ಸಡನ್ ಆಗಿ ಒಂದು ದೇವರೊಂದು ಬೆಳಕು ಕೊಟ್ಟರು. ಆಮೇನ್. ದೇವರೇ ಈ ನೋವೆಲ್ಲ ನನಗೆ ಬರಲಿ ಅಂತ ಹೇಳಿದ ತಕ್ಷಣನೇ ಆಗ ದೇವರು ಹೇಳಿದ್ರು, ಒಂದು ಪಾಪಿಯಾದ ತಂದೆ ನೀನೇ ನಿನ್ನ ಮಗಳ ಮೇಲೆ ಇಷ್ಟೊಂದು ಪ್ರೀತಿ ನೀನು ಇಟ್ಟಿದೆ, ಆದರೆ
ಆ ಒಂದು ಬೆಳಕು ಬಂದ ತಕ್ಷಣ ಅವತ್ತಿಂದ ನನ್ನ ಮಗಳು ಬೀಳಲೇ ಇಲ್ಲ. ಇದನ್ನೇ ಪ್ರಕಟಣೆ ಅಂತ ಹೇಳೋದು. ಇದು ದೇವ್ರ ಮಕ್ಕಳಾಗಿರುವ ಎಲ್ರಿಗೂ ದೇವ್ರು ಏನು ಮಾಡ್ತಾರೆ, ದೇವರು ಅನುಗ್ರಹಿಸ್ತಾರೆ. ಅದಕ್ಕೆ ಅವ್ರು ಸಿಕ್ಕಿರೋ ಬೆಳಕು ನಿಮಗೆ ಸಿಗಲ್ಲ, ನಿಮಗೆ ಸಿಕ್ಕಿರೋ ಬೆಳಕು ಅವ್ರು ಸಿಗಲ್ಲ. ಪ್ರತಿಯೊಬ್ಬರು ದೇವರೊಂದಿಗೆ ಒಂದು ಅನ್ಯೂತ ಐಕ್ಯಗಳನ್ನು ನೀವು ಇಟ್ಕೊಳ್ಳುವಾಗ, ಪ್ರೈಸ್ ದಿ ಲಾರ್ಡ್. ಇದಕ್ಕೆ 8 ಅವರ್ ಪ್ರಾರ್ಥನೆ ಮಾಡಬೇಕು, 40 ದಿನ ಉಪವಾಸ ಇರಬೇಕು, ಏನು ಬೇಕಾಗಿಲ್ಲ. ಕಲ್ತ್ಕೊಳ್ಳೋ ಹೃದಯನು, ಆಸಕ್ತಿಯಾದ ಹೃದಯ, ನಂಬುವ ಹೃದಯ ಇದ್ರೆ ಸಾಕು. ದೇವರು ಆಮೇನ್ ಕೃಪೆಯಾಗಿ ದೇವರು ಅದನ್ನು ಪ್ರಕಟಿಸುವನು. ಹಲ್ಲೆಲೂಯಾ. ಈ ಅನ್ಯಭಾಷೆ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಅನ್ಯಭಾಷೆಯಲ್ಲಿ ನಮ್ಮ ಸಭೆಯಲ್ಲಿ ಅನ್ಯಭಾಷೆ ಮಾತಾಡ್ತಾ ಇದ್ರು. ಆ ಸಮಯದಲ್ಲಿ ನಾನು ಎಲ್ಲರೂ ಬಾಯಿ ನೋಡ್ತಾ ಇದ್ದೆ, ಎಲ್ಲರೂ ರೀಬಾ ರೇಖಾಬ ಶಾಂತಾರ ಅವೆಲ್ಲ ಚಪ್ಪಾಳೆ ತಟ್ಟಿ ತುಂಬ ಫೋರ್ಸಾಗಿ ಇದು ಮಾಡ್ತಾ ಇದ್ರು. ಆಗ ನಾನೆಲ್ಲರೂ ನೋಡ್ತಾನೆ ಇದ್ದೆ, ನಮಗೆಲ್ಲ ದೇವ್ರು ಕೊಡ್ತಾರ, ನಮಗೆಲ್ಲ ಸಿಗುತ್ತಾ ಇದು. ಸಡನ್ನಾಗಿ ಪಾಸ್ಟರ್ ಅಮ್ಮನ ನೋಡಿದ್ರು, ಎಲ್ಲರೂ ಪ್ರಾರ್ಥನೆ ಮಾಡೋಕೆ ಏನು ನೋಡ್ತಾ ಇದೆಯಾ ಅಂದರು. ಆಮೇಲೆ ಹೇಳಿದೆ, ಎಲ್ಲ ಎಲ್ಲರೂ ಅನ್ಯ ಭಾಷೆ ಮಾತಾಡ್ತಾ ಇದ್ದಾರೆ, ನಮಗೆಲ್ಲ ದೇವ್ರು ಕೊಡ್ತಾರಾ. ಆವಾಗ ಅವ್ರು ಹೇಳಿದ್ರು, ನನಗೆ ಕೊಟ್ಟಿಲ್ಲ, ನಿನ್ ಕೊಡ್ತಾರಾ ಅಂದರು. ಅದೆಲ್ಲ ಸೆಲೆಕ್ಟೆಡ್ ಅಪ್ಪ, ಎಲ್ಲರೂ ಕೊಡಲ್ಲ, ದೇವ್ರು ಯಾರು ಕೊಡ್ಬೇಕು ಅವ್ರು ಕೊಡ್ತಾರೆ, ಅದೆಲ್ಲ ಸೆಲೆಕ್ಟೆಡ್ ಅಂತ. ಅವ್ರು ಹಂಗ ಅಂದ ತಕ್ಷಣ ನೋಡಿ, ಒಂದು ಮಾತು ನನ್ನ ಮನಸ್ಸನಾಗಿ ಡಿಪ್ರೆಸ್ ಮಾಡ್ತು. ಆಗ ಆಚೆ ಬಂದು ರೋಡಲ್ಲಿ ಹೋಗ್ತಾ ಇದ್ದೀನಿ, ಸಡನ್ನಾಗಿ ನೋಡಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಮಾತು. ಮತ್ತಾಯನ ಬರೆದ ಸುವಾರ್ತೆ 7ನೇ ವಾಕ್ಯ ಪವಿತ್ರಾತ್ಮನು ಜ್ಞಾಪಕ ಮಾಡಿಸಿದನು, ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆನೆ. ಪಾಪಿಗಳಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥವನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ತಂದೆಯ ದೇವರು. ಆ ಒಂದು ಮಾತು ನನ್ನ ಹೃದಯದ ಆಳದಲ್ಲಿ ಸ್ಟ್ರಾಂಗ್ ಆಯಿತು. ಆಗ ಹೋಗಿ ಪರ್ಸ್ನಲ್ ಪ್ರಾರ್ಥನೆಯಲ್ಲಿ ಹೋಗಿ ಕುಳಿತುಕೊಂಡು, ದೇವರೇ ನಾನು ಬಂದು ಆಸ್ತಿ ಐಶ್ವರ್ಯ ಕೇಳಲಿಲ್ಲ, ನಾನು ಪವಿತ್ರಾತ್ಮನ ಅಭಿಷೇಕ ಕೇಳ್ತಾ ಇದ್ದೇನೆ, ನನಗೆ ನೀವು ಕೊಡ್ಬೋದಲ್ವಾ. ಯಾವ ಸೇವಕರು ನನ್ನ ತಲೆ ಮೇಲೆ ಕೈ ಇಟ್ಟು ನನಗೆ ಅಭಿಷೇಕ ಬರಲಿಲ್ಲ, ಯಾವ ಕೂಟಕ್ಕೆ ಹೋಗಿ ನಾನು ಅಭಿಷೇಕ ಹೊಂದ್ಕೊಳ್ಳಲಿಲ್ಲ. ಪರ್ಸ್ನಲಾಗಿ ಒಂದು ರೂಮಲ್ಲಿ ಕುಳ್ತ್ಕೊಂಡು ಒಂದು ವಾಕ್ಯ ನ್ಯಾಪಕ ಬಂತು, ಯಾಕಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ, ಹುಡುಕಿರಿ ನಿಮಗೆ ಸಿಗುತ್ತದೆ, ತಟ್ಟಿ ನಿಮಗೆ ತೆರೀತದೆ. ಬೇಡ್ಕೊಂಡೆ, ದೇವ್ರು ಕೊಟ್ಟರು. ಹೇಗೆ? ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆನೆ. ಈ ವಾಕ್ಯ ಇಟ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿದೆ, ದೇವರೇ ಅನ್ಯ ಭಾಷೆ ನನಗೆ ಕೊಡಿ ಅಂತ. ದೇವರು ಕೃಪೆಯಾಗಿ, ಫಾಸ್ಟಿಂಗ್ ಮಾಡಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಸ್ವಲ್ಪ ಕಿರ್ಚಿ ನೋಡಿದೆ, ಜೋರ ಕಿರ್ಸಿದ್ರೆ ಬಂದ್ಬಿಡ್ತಾ ಅಂತ, ಜೋರ ಕಿರ್ಸಿ ನೋಡಿದೆ ಬರಲಿಲ್ಲ, ಜಂಪ್ ಮಾಡಿ ನೋಡಿದೆ ಬರಲಿಲ್ಲ, ಜೋರ ಕೈ ತಡೆದೆ ಫುಲ್ ಫೋರ್ಸಾಗಿ, ಏನು ಬಂತಂದ್ರೆ ಬೆವ್ರು ಬಂತಷ್ಟೇ. ಆಮೇಲೆ ಪವಿತ್ರಾತ್ಮ ಬರಲಿಲ್ಲ, ಏನೆಲ್ಲ ಪ್ರಾಕ್ಟೀಸ್ ಮಾಡುವಾಗ ಎಲ್ಲ ಮಾಡಿ ನೋಡಿದೆ ಬರಲಿಲ್ಲ. ಒಬ್ರು ಹೇಳಿದ್ರು, ಒಂದು 3 ದಿನ ಅಲ್ಲ 5 ದಿನ ಫಾಸ್ಟಿಂಗ್ ಇದ್ದರೆ ಪವಿತ್ರಾತ್ಮ ಬಂದ್ಬಿಡುತ್ತೆ ಅಂತ. ಅದು ನಮ್ಗೆ ಆಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದು ಪ್ರೈಸ್ ದಿ ಲಾರ್ಡ್ ರಿಜೆಕ್ಟ್ ಮಾಡಿದೆ. ಆದರೆ ಒಂದು ನನ್ನ ಆತ್ಮದಲ್ಲಿ ಬಂತು, ಬೇಡಿಕೊಳ್ಳಿರಿ ದೊರೆಯುತ್ತದೆ. ಬೇಡಿಕೊಳ್ಳಿ 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 ದೊರೆಯುತ್ತದೆ ಅಂತ ಹೇಳಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ, ಪವಿತ್ರಾತ್ಮ ನನ್ನ ಕೊಡು ಅಂತ ಹೇಳಿದ್ರು. ಒಂದು ದಿನ ನಾನು ಮನುಷ್ಯನ ಭಾಷೆನ ಮಾತಾಡೋಕ್ಕಾಗಲಿಲ್ಲ, ಅಷ್ಟು ಆಳವಾಗಿ ದೇವ್ರು ನನ್ನ ತುಂಬಿಸ್ತು. ನಮ್ಮಮ್ಮನಿಗೆ ಊಟ ಕೊಡಮ್ಮ ಅಂತ ಕೇಳೋಕ್ಕಾಗಲಿಲ್ಲ, ರೀಮಾಕ ಶಾಖ ಅಂತ ಇದ್ದ ಬಾಯಲ್ಲಿ, ಯಾಕಂದರೆ ಬಾಯಲ್ಲಿ ಹಂಗೆ ತುಂಬಿಸ್ಬಿಟ್ಟಿದ್ರು. ಈಗ ನಿಮ್ಮ ಹತ್ರ ಮಾತಾಡ್ಕೊಂಡು ನನ್ನ ಭಾಷೆನ ಮಾತಾಡ್ತೇನೆ, ಯಾಕಂತಂದರೆ ದೇವ್ರು ಕೊಟ್ಟರೆ ಅದು ಪರ್ಮನೆಂಟ್ ಆಗೇ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಇದನ್ನೇ ಹೇಳೋದು ಪ್ರಕಟಣೆ ಅಂತ. ಇದು ಬಂದು ಆಮೇಲೆ ಯಾವುದೋ ಕೂಟಕ್ಕೆ ಹೋಗಿ ತುಂಬ ಗಡ್ಡ ಬೆಳೆಸ್ಕೊಂಡು ತುಂಬ ಫಾಸ್ಟಿಂಗ್ ಇದ್ಕೊಂಡು ಬಂದು ಅವ್ರು ನಮ್ಮ ಮೇಲೆ ತಲೆ ಇಟ್ಟರೆ ನಮಗೆ ಅಭಿಷೇಕ ಬರುತ್ತೆ ಅನ್ನೋದು ಸುಳ್ಳು. ಅದಕ್ಕೆ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ನೀವು ದೇವರೊಂದಿಗೆ ನೀವು ಒಂದು ಐಕ್ಯತೆಗಳನ್ನಿಡುವಾಗ ನಿಶ್ಚಯವಾಗಿ ದೇವರು ಅನೇಕರಿಗೆ ತಿಳಿಸಿದ ಮರ್ಮಗಳನ್ನು ದೇವ್ರು ನಿಮಗೆ ತಿಳಿಸ್ತಾರೆ. ಒಬ್ರು ಹೇಳಿದ್ರು, ನಾನು ಪವಿತ್ರಾತ್ಮ ಹೊಂದ್ಕೊಳ್ಳೋದಕ್ಕೆ ಸುಮಾರು 5 ವರ್ಷ ವೇಟ್ ಮಾಡಿದೆ, ಅಪ್ಪ ಸೋತ್ರ ಇವ್ರ ಮೆಸೇಜ್ ನಾನು ಕೇಳಲಿಲ್ಲ, ಇಲ್ಲಾಂದ್ರೆ ನಾನು 5 ವರ್ಷ ವೇಟ್ ಮಾಡಬೇಕಾಗಿತ್ತು. ಆಮೇಲೆ ಒಂದೇ ಒಂದು ಮಾತು, ಅದಕ್ಕೆ ನೆಗೆಟಿವ್ ಯಾವಾಗಲ ನಿಮ್ಮ ಮೈಂಡಿಗೆ ಬರುತ್ತೋ, ನಮ್ಮೊಳಗೆ ಪವಿತ್ರಾತ್ಮ ಇದ್ದಾರೆ ಎಂಬುದನ್ನು ಮರಿಬೇಡಿ. ಹಲ್ಲೆಲೂಯಾ. ಎಫೆಸ್ಯ ಬರೆದ ಪುಸ್ತಕ 6ನೇ ಅಧ್ಯಾಯ ಎಷ್ಟೋ ಸತಿ ಈ ವಾಕ್ಯಗಳನ್ನ ಓದಿರ್ತೇವೆ ನಾವು, ಅದನ್ನು ಅನೇಕ ಸಮಯ ನಾವು ನಮ್ಮ ಲೈಫಲ್ಲಿ ಅದನ್ನು ಮರ್ತು ಬಿಡ್ತೇವೆ. ನಾನು ಈ ಸಮಯದಲ್ಲಿ ಯಾವ ವಾಕ್ಯಗಳನ್ನ ಅರಿಕೆ ಮಾಡ್ತಾ ಇಲ್ಲ, ಈ ಸಮಯದಲ್ಲಿ ಜಾಸ್ತಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವ್ರ ಸಮ್ಮುಖದಲ್ಲಿ ಬಲಿ ಬಿಡ್ದು ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ಈ 3-4 ತಿಂಗಳಿಂದ ನಾನು ಜಾಸ್ತಿ ಪ್ರೇಯರ್ ಮಾಡಿಲ್ಲ, ವಾಕ್ಯಗಳನ್ನ ಅರಿಕೆಗಳನ್ನ ಮಾಡ್ತಾ ಇಲ್ಲ, ನೆಮ್ಮದಿಯಾಗಿ ವಿಶ್ವಾಸದಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ನೆಮ್ಮದಿಯ ರೆಸ್ಟಲ್ಲಿ ಇದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಂಥ ಸಮಯದಲ್ಲಿ ನಂಬ್ತೀನಿ ಅಷ್ಟೇ ನಾನು.
ಈಗ ತಗೊಂಡು ನೈಟ್ ಕೀರ್ತನೆ 91 ಓ ಪರಾತ್ಮನ ಮೊರೆಯೋಕಿವನು ಸರ್ವಶಕ್ತನಾಗಿ ಸುರಕ್ಷಿತನಾಗಿವನು ನೀನೇ ನನ್ನ ಬಂಡೆ ನೀ ನನ್ನ ಕೋಟೆಯು ಕರ್ತನೆ ಇದೆಲ್ಲ ಹೇಳೋದಿಲ್ಲ ಆರಾಮಾಗಿ ದೇವರೇ ಥ್ಯಾಂಕ್ ಯು ಲಾರ್ಡ್ ಒಳ್ಳೆ ದಿನಕ್ಕಾಗಿ ಸ್ತೋತ್ರ ಯೇಸು ನಮ್ದು ಆಮೆ. ಈಗೆಲ್ಲ ಓಡಾಡಲ್ಲ ಓಡಾಡ್ತಾ ಇರಲಿ, ಈಗ ನಾವು ರೆಸ್ಟ್ ತಗೋಣ. ಯಾಕಂದರೆ ಒಳಗಿದೆ ಅಲ್ವಾ, ಅದು ಕೆಲಸ ಮಾಡುತ್ತೆ. ನಿಜಕ್ಕೆ ಅರ್ಥ ಆಯಿತು. ಈಗ ಅಳೋ ಅವಶ್ಯಕತೆ ಇಲ್ಲ, ಈಗ ಗುಣಗುಟ್ಟ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ದೇವನ ಪ್ರಶ್ನೆಗಳ ಅವಶ್ಯಕತೆ ಇಲ್ಲ. ಪವಿತ್ರಾತ್ಮನೇ ನಮ್ಮನ್ನು ಆರಂಭಿಸಿ, ಪವಿತ್ರಾತ್ಮ ನಮಗೆ ಬಲ ಕೊಟ್ಟು, ಪವಿತ್ರಾತ್ಮ ನಮಗೆ ರೆಸ್ಟ್ ಕೊಡ್ತಾರೆ. ಅದಕ್ಕೆ ದೇವರು ವಾಕ್ ಹೇಳುತ್ತೆ, ನಿಮ್ಮ ಹೃದಯಗಳನ್ನು ಮೈಂಡನ್ನು ಕಠಿಣ ಮಾಡ್ಕೊಳ್ಬೇಡಿ. ಪ್ರೈಸ್ ದಿ ಲಾರ್ಡ್. ಯಾವಾಗೂ ನಮ್ಮ ಹೃದಯಗಳನ್ನ ತೆರೆದ ಹೃದಯ ಅಕ್ಸೆಪ್ಟ್ ಮಾಡೋಂಥ ಹೃದಯಗಳಾಗಿರಬೇಕು. ನಿಜಕ್ಕೆ ಅರ್ಥ ಆಗ್ತದೆ ಗೊತ್ತಿಲ್ಲ. FSC ಬರೆದ ಪುಸ್ತಕ 6ನೇ ಅಧ್ಯಾಯ. ಯಾಕಂದ್ರೆ ಲೈಬ್ರರಿ ಹಾಕ್ಬಿಟ್ಟಿದ್ದಾರೆ, ಸುಮಾರು ಜನ ಕೇಳ್ತಾರೆ ಇಲ್ಲಿ ಸುಳ್ಳು ಹೇಳ್ಬಿಟ್ಟು ನಾವು ಬಿಟ್ಬಿಡ್ಬೋದು. ಅದು ನಿಜ ಹೇಳ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಆರಾಮಾಗಿದ್ದೀನಿ. ದೇವರ ಆತ್ಮನ ಹಾಡು ಕೊಡ್ತಾ ಇದ್ದಾರೆ, ಆ ಹಾಡನ್ನ ಹಾಡ್ತಾ ಇದ್ದೇನೆ. ದೇವರ ಆತ್ಮ ನನಗೆ ವಾಕ್ಯ ಕೊಡ್ತಾರೆ, ಆ ವಾಕ್ಯ ನಂಬ್ತಾ ಇದ್ದೇನೆ, ಆ ವಾಕ್ಯಕ್ಕೆ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಆಮೇನ್, ಹಲ್ಲೆಲೂಯಾ. ಪವಿತ್ರಾತ್ಮ ನಮ್ಮ ಚೆನ್ನಾಗಿ ನಡೆಸ್ತಾರೆ, ಭಯಪಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ದೇವರು ನಮ್ಮನ್ನು ನಡೆಸ್ತಾರೆ. ಈ ಕ್ರಿಶ್ಚಿಯಾನಿಟಿ ತುಂಬ ಭಾರವಾದ ಜೀವನ ಅಲ್ಲ, ಇದು ತುಂಬ ಸುಲಭವಾದ ಜೀವನ. ಇದು ಭಾರ ಅಲ್ಲ, ಇದು ತುಂಬ ಈಸಿ. ಅವರೇ ನಿಮಗೆ ಆಸೆ ಕೊಡ್ತಾರೆ, ಅವರೇ ನಿಮ್ಮನ್ನು ಮಾಡಿಸ್ತಾರೆ, ಅವರೇ ನಿಮ್ಮನ್ನು ನಡೆಸ್ತಾರೆ. ಇದಕ್ಕಿಂತ ಬೇಕಾ? ಪ್ರೈಸ್ ದಿ ಲಾರ್ಡ್. ಆಮೇನ್. 6ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ನೋಡಿದ್ರ, ಪವಿತ್ರಾತ್ಮನು ಕೊಡುವ. ನೋಡಿದ್ರ, ಯಾರು ಕೊಡೋ ವಾಕ್ಯ? ಪಾಸ್ಟರ್ ಕೊಡೋ ವಾಕ್ಯ ಅಲ್ಲ. ಹಲ್ಲೆಲೂಯಾ. ನೀವೇ ಇಷ್ಟಪಟ್ಟು ಹುಡ್ಕೋ ವಾಕ್ಯಗಳಲ್ಲ. ಈ ಸಮಯದಲ್ಲಿ ಪವಿತ್ರಾತ್ಮ ನಿಮಗೆ ವಾಕ್ಯ ಕೊಡಲಿಲ್ಲ ಅಂದರೆ ಆ ವಾಕ್ಯದಲ್ಲಿ ಜೀವ ಇರಲ್ಲ. ಎಲ್ಲ ವಾಕ್ಯದಲ್ಲಿ ಜೀವ ಇದೆ, ಆದರೆ ಪವಿತ್ರಾತ್ಮನು ಕೊಡ್ತಾರೆ. ಇದು ಯಾವುದ್ರ ಬಗ್ಗೆ ಹೇಳ್ತಿದ್ದೆ? ನಾವು ರಕ್ತದೊಂದಿಗೂ ಮಾಂಸದೊಂದಿಗೂ ನಾವು ಯುದ್ಧ ಮಾಡೋರಲ್ಲ. ಇದು ಸ್ಪಿರಿಚುವಲ್ ಫೈಟ್. ಇದು ಸ್ಪಿರಿಚುವಲ್ ಫೈಟ್ ಬಗ್ಗೆ ಮಾತಾಡ್ತಾ ಇದೆ. ಇಲ್ಲಿ ಗೆಲ್ಲೋದು ಯಾರು? ನಾವೇನೆ. ಹೇಗೆ ಗೆಲ್ಲಿಸ್ತಾರೆ ದೇವರು? ಪವಿತ್ರಾತ್ಮ ನಮ್ಮೊಳಗೆ ಏನು ಮಾಡ್ತಾರೆ? ವಾಕ್ಯಗಳನ್ನು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಜ್ಞಾಪಕ ಪಡಿಸ್ತಾರೆ, ಕನಸುಗಳನ್ನ ಜ್ಞಾಪಕ ಪಡಿಸ್ತಾರೆ, ನಮಗೆ ವಾಕ್ಯಗಳನ್ನ ಜ್ಞಾಪಕ ಪಡಿಸ್ತಾರೆ, ಸಂದೇಶಗಳನ್ನ ಜ್ಞಾಪಕ ಪಡಿಸ್ತಾರೆ. ಅನೇಕ ಹೇಳ್ತಾರೆ, ಪಾಸ್ಟರ್ ಇವಾಗ ನೀವು ಹೇಳಿದ ನಮಗೆ ಬರ್ತಾ ಇದೆ, ಜ್ಞಾಪಕ ಬರ್ತಾ ಇದೆ. ಒಳ್ಳೆಯದಾಯ್ತು ಇವಾಗಾದರೂ ಬಂತಲ್ವ? ಆಮೇಲೆ ಪ್ರೈಸ್ ದಿ ಲಾರ್ಡ್. ಗ್ಯಾರಂಟಿ ಆಗಿ ಬರುತ್ತೆ. ಹಾಗೆ ಬರುವಾಗ ಅದನ್ನು ಬಿಗಿಯಾಗಿ ಇಟ್ಕೊಂಡ್ಬಿಡಿ, ಯಾಕಂದರೆ ಅದು ನಿಶ್ಚಯವಾಗಿ ಕೆಲಸ ಮಾಡುತ್ತೆ. ಅವ್ರಿಗೆ ಜ್ಞಾಪಕ ಪಡಿಸಿದ್ರೆ ಅದ್ರ ಜೊತೆಗೆ, ಯಾಕಂದ್ರೆ ನೋಡಿ, ಈಗ ಒಂದು CM ಇಲ್ಲಿ ಬಂದರೆ ಅವರೊಂದಿಗೆ ಒಂದು ಮಹಿಮೆನೇ ಹಿಂದೆ ಬರುತ್ತೆ. ಅವ್ರು ಮಾತ್ರ ಬರಲ್ಲ, ಅವರೊಂದಿಗೆ ಎಲ್ಲನೂ ಬಂದುಬಿಡುತ್ತೆ. ಈಗ ಈ ರೋಡ್ಗೆ ಬರ್ತಾರೆ ಅಂತಂದರೆ ಫಸ್ಟು ತಾರ್ ರೋಡ್ ಹಾಕ್ತಾರೆ, ಎಲ್ಲ ರೋಡ್ ಕ್ಲೀನ್ ಮಾಡ್ತಾರೆ, ಎಲ್ಲೆಲ್ಲಿ ಎಲ್ಲ ಎಲ್ಲ ಒಡೆದೋಗಿದೆಯೋ ಎಲ್ಲ ಪೇಂಟ್ ಹೊಡೀರಿ. ಅವ್ರು ಬರೋಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿ, ಅವ್ರು ಬರುವಾಗ ಅನೇಕ ಮಹಿಮೆಯೊಂದಿಗೆ ಬರ್ತಾರೆ. ಹಾಗೆಯೇ ದೇವ್ರ ವಾಕ್ಯ ಬರುತ್ತೆ ಅಂತಂದರೆ ಸುಮ್ಮನೆ ಬರಲ್ಲ. ಆಮೇನ್. ನಿಮಗೆ ಏನು ಬೇಕೋ ಅದರೊಂದಿಗೆ ಬರುತ್ತೆ. ಹಲ್ಲೆಲೂಯಾ. ಅದು ಆರೋಗ್ಯವಾಗಿದ್ದರೆ ಆರೋಗ್ಯ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಒಂದೇ ರಾತ್ರಿ ಮಲಗಿದೆ ನೋಡಿ. ಆಮೇನ್. ಎಷ್ಟೋ ನೋವಿತ್ತು, ಆ ನೋವಲ್ಲಿ ಸುಮ್ಮನೆ ಒಂದು ವಾಕ್ಯ ಹೇಳಿದೆ, ಯೇಸುವಿನ ಗಾಯದ ಗುಣವಾದೆ. ಆದರೆ ಆ ವಾಕ್ಯ ನನ್ನ ಗುಣ ಮಾಡಲಿಲ್ಲ, ನಾನು ಮಲಗಿಬಿಟ್ಟೆ. ಆ ನಿದ್ರೆಯಲ್ಲಿ ದೇವ್ರು, ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಪ್ರೈಸ್ ದಿ ಲಾರ್ಡ್, ನಮ್ಮ ಆತ್ಮ ಏನು ಮಾಡುತ್ತೆ ಅಂತಂದರೆ ಅದು ದೇವ್ರ ವಾಕ್ಯವನ್ನು ಸ್ಮರಿಸುತ್ತೆ. ಸಡನ್ನಾಗಿ ಕೀರ್ತನೆ 91ನೇ ಅಧ್ಯಾಯದ ದೇವರು ವಾಕ್ಯ ಹೇಳಿದ್ರು, ಉಪದ್ರವು ನಿನ್ನ ಗೂಡಾದ ಸಮೀಪಕ್ಕೂ ಬಾರದು. ಈ ವಾಕ್ಯ ನನಗೆ ಗೊತ್ತೇ ಇಲ್ಲ, ಆ ಟೈಮ್ ನಾನು ಓದೂ ಇಲ್ಲ. ಇದು ಯಾವತ್ತೋ ಮನಪಾಠ ಮಾಡಿಬಿಟ್ಟಿದೆ, ಮರ್ತುಬಿಟ್ಟಿದ್ದೀನಿ. ಆದರೆ ನಾನು ಹೇಳ್ತಾ ಇದ್ದಲ್ಲ ಯಾವುದು? ಏಷ್ಯಾ 53ನೇ ಅಧ್ಯಾಯ 1 ಪೇತ್ರ 2:24 ಇದನ್ನು ಅರಿಕೆ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಬೆಳಕು ಬಂತು, ನಾವು ಆರಿಸ್ಕೊಂಡು ಹೇಳೋ ವಾಕ್ಯ ಕೆಲಸ ಮಾಡಲ್ಲ. ತಕ್ಕ ಸಮಯದಲ್ಲಿ ಪವಿತ್ರಾತ್ಮ ಅದನ್ನು ಕೊಡ್ತಾರೆ. ನಾನು ಒಂದೇ ಒಂದು ಹೇಳಿದೆ, ದೇವರೇ ನಾನು ಗುಣಗುಟ್ಟಲ್ಲ, ಈಗ ನಾನು ಬೈಯಲ್ಲ, ಆದರೆ ಈಗ ನನಗೆ ನೋವಿದೆ, ಬೇಡ ನಿಶ್ಚಯವಾಗಿ ಎದೊಳಕ್ಕಾಗಲ್ಲ, ನನಗೆ ಚೆನ್ನಾಗಿ ಗೊತ್ತು, ನನಗೆ ಸಹಾಯ ಮಾಡಿ. ಇಷ್ಟೇ ನಾನು ಕಾಣಿಕೆ ಕೊಟ್ಟನಲ್ವಾ, ನಾನು ದಶಮಭಾಗ ಕೊಟ್ಟನಲ್ವಾ, ನನಗೆ ಯಾಕೆ ಬರಬೇಕು ಕಾಯಿಲೆ? ಇದೆಲ್ಲ ಈ ಫೈಟ್ ಮಾಡೋದನ್ನು ಬಿಟ್ಬಿಡ್ಬೇಕು. ಹಲ್ಲೆಲೂಯಾ. ದೇವರೇ ನೀನು ಒಳ್ಳೆಯವನೆಂಬುದು ನಾನು ನಂಬುತ್ತೇನೆ, ಇಂಥ ಪರಿಸ್ಥಿತಿ ನನಗೆ ಸಹಾಯ ಮಾಡು ಸ್ವಾಮಿ. ಇಷ್ಟೇ ಪ್ರಾರ್ಥನೆ ಮಾಡಿ ನಾನು ಮಲಗಿಬಿಟ್ಟೆ. ಯಾಕಂದರೆ ಬೇರೆ ಏನಾದರೂ ಮಾತಾಡಿದ್ರೆ ಅಲ್ಲಿ ಅವಿಶ್ವಾಸನೇ ಬರುತ್ತೆ.
ಅಲ್ಲಿ ನಮ್ಮ ತ್ಯಾಗಗಳು ಬರುತ್ತೆ. ಎಷ್ಟೆಲ್ಲ ಕಷ್ಟಪಟ್ಟೆ ನಾನು, ಏನೆಲ್ಲ ಮಾಡಿದೆ, ಏನೆಲ್ಲ ಕೊಟ್ಟೆ, ಎಷ್ಟು ಜನ ತ್ಯಾಗ ಮಾಡಿದೆ, ಇದೆಲ್ಲ ಬರುವಾಗ ಅಲ್ಲಿ ನಿಮ್ಮ ನೀತಿ ಬಂದ್ಬಿಡುತ್ತೆ. ಅಲ್ಲಿ ನಿಮ್ಮ ನೀತಿ ಬರುವಾಗ ಅಲ್ಲಿ ದೇವ್ರ ಕಾರ್ಯ ಮಾಡಲ್ಲ. ಅಲ್ಲಿ ಬೇಕಾದ ಒಂದೇ ಒಂದು ಸರೆಂಡರ್ ಆಗ್ಬೇಕು ಅಷ್ಟೇನೆ. ಆಮೇನ್, ಪ್ರೈಸ್ ದ ಲಾರ್ಡ್. ದೇವರೇ ನೀನು ಸಹಾಯ ಮಾಡೋ ದೇವರು, ನಂಗೆ ಅರ್ಥ ಆಗ್ತಾ ಇಲ್ಲ, ಆದರೆ ನೀನು ಒಳ್ಳೆಯವನೇ ಸ್ವಾಮಿ, ಯೇಸುವಿನ ನಾಮದಲ್ಲಿ ಆಮೇನ್. ಆಮೇನ್. ಎಷ್ಟು ನೋವು ಅಂತಂದರೆ, ಯಾಕಂದರೆ ನನ್ನ ಜೀವನದಲ್ಲಿ ಆಮೇನ್ ನನ್ನ ಲೈಫಲ್ಲಿ ಅಷ್ಟು ನಡೆದಿಲ್ಲ. 60 ಕಿಲೋಮೀಟ್ರ್, ಒಂದು 47-48 ಕಿಲೋಮೀಟ್ರ್ ನಡೆದಿರ್ಬೋದು ಒಂದೇ ದಿನ, ಎರಡು ದಿನ. ಊಟ ಇಲ್ಲ, ನೀರಿಲ್ಲ, ಅಷ್ಟು ನಡೆದು ಬಸ್ ಹತ್ತಿ ಕೆಳಗಿಳಕ್ಕಾಗಲಿಲ್ಲ. ಅಂಥ ಒಂದು ಪರಿಸ್ಥಿತಿ, ಕೈ ಕಾಲ ಆಗಿ ಹಿಡಿದು ಬಿಡಿದು ಸ್ವಲ್ಪ ಯೋಚನೆ ಮಾಡಿ. ಲೈಫಲ್ಲಿ ಅಷ್ಟು ನಡೆದಿಲ್ಲ ರೀ. ನಾನು ಅಂದ್ಕೊಂಡೆ ಇನ್ನೊಂದು 3 ದಿನ ಎದ್ದೊಳಕಾಲ ಬೆಡ್ಡಿಂದ ಹಿಂಗೆ ಬಿದ್ದುಬಿಡ ಅಷ್ಟೇ. ಅದು ಒಂದೇ ಒಂದು ಮಾತಾಡಿದೆ, ದೇವರೇ ಯೇಸುವಿನ ಗಾಯದ ಗುಣವಾಗಿದ್ದೇನೆ, ನೀನು ನನಗೆ ಸಹಾಯ ಮಾಡೋ ಗೊತ್ತಿಲ್ಲಪ್ಪ. ಅಷ್ಟೇ ಮಲಗಿದೆ. ಬೆಳಗ್ಗೆ ಕನಸಲ್ಲಿ ಈ ವಾಕ್ಯ ಬರ್ತಾ ಇದೆ, ಗೂಡಾದ ಸಮೀಪಕ್ಕೂ, ಗೂಡಾರದ ಸಮೀಪಕ್ಕೂ ಉಪದ್ರವು ಬರಲಾರದು, ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಈ ಹಾಡು ಹಾಡ್ತಾ ಇದೆ. ಬೆಳಗ್ಗೆ ಎದ್ದು ನೋಡಿದೆ, 100% ಒಂದು ನೋವಿಲ್ಲ, ಪರಿಪೂರ್ಣವಾಗಿ ಹೀಲ್ ಆಗ್ಬಿಟ್ಟೆ. ಪ್ರೈಸ್ ದ ಲಾರ್ಡ್. 1999 ಆಗಿತ್ತು, ಇವತ್ತವರೆಗೂ ಆರೋಗ್ಯವಾಗಿ. ಹಾಲೆಲೂಯಾ. ಇಲ್ಲಿ ಒಂದು ಮಾತು ನಮ್ಮ ಜೀವಿತವನ್ನು ಬದಲಾಯಿಸುತ್ತೆ. ಅದಕ್ಕೆ ಈ ಯೌವನದಲ್ಲಿ ನೀವು ಚೆನ್ನಾಗಿರುವಾಗಲೇ ಆಮೇನ್ ದೇವರು ನಿಮ್ಮ ಪ್ರೇರೇಪಿಸುವಾಗ ಚೆನ್ನಾಗಿ, ಈಗ ಆಲಯಕ್ಕೆ ಬರೋಕ್ಕೆ ನಿಮಗೆ ಎಲ್ಲ ಒಳ್ಳೆ ಸಮಯ ಕೊಟ್ಟಿದ್ದಾರೆ, ಅದು ಚೆನ್ನಾಗಿ ಉಪಯೋಗಿಸ್ಕೊಡ್ಬೇಕು. ಆಮೇನ್. ಈಗ ಆಲಯಕ್ಕೆ ಬರದ ಸಮಯದಲ್ಲಿ ಈಗ ದೇವರು ಆಮೇನ್, ಈಗ ನೀವು ಆಲಯಕ್ಕೆ ಬರ್ತಾ ಇದ್ದೀರಾ, ಈಗ ದೇವರೇ ನಿಮ್ಮನೆಗೆ ಬರ್ತಾ ಇದ್ದಾರೆ. ಈಗ ನೀವು ದೇವ್ರು ಹುಡ್ಕೊಂಬಂದ್ರೆ ಈಗ ದೇವ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಪ್ರೈಸ್ ದ ಲಾರ್ಡ್. ಇದು 100 ಸತ್ಯ. ಆಮೇನ್. ಯಾಕಂದ್ರೆ ದೇವರು ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮನ ಅರಿತವನಾದ್ದರಿಂದ ಅವನನ್ನು ಉದ್ಧರಿಸುತ್ತೇನೆ ದೇವ್ರು ಹೇಳ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್. ಇವತ್ತು ಬೋರ್ಡ್ ಇಲ್ಲ, ಅದಕ್ಕೆ ಪರಲೋಕ ರಾಜ್ಯದ ಬಗ್ಗೆ ಸ್ವಲ್ಪ ಹೇಳಕ್ಕೆ ಆಮೇನ್ ಇಂಜಾರ್ತಾ ಇದ್ದೇನೆ. ನಿಶ್ಚಯವಾಗಿ ನೆಕ್ಸ್ಟ್ ವೀಕು ಆ ಪರಲೋಕ ರಾಜ್ಯದ ಬಗ್ಗೆ ನಾನು ನಿಮಗೆ ಬೋಧಿಸ್ತೇನೆ. ಆದರೆ ಯಾಕೆ ನನ್ನ ಆತ್ಮದಲ್ಲಿ ಈ ರೀತಿಯಾಗಿ ಪ್ರೇರೇಪಣೆ ಆಗ್ತಿದ್ದೋ ಗೊತ್ತಿಲ್ಲ. ನಿಶ್ಚಯವಾಗಿ ಎಲ್ರಿಗೂ ಇದು ಆಶೀರ್ವಾದವಾಗಿರುತ್ತೆ ಎಂಬುದಾಗಿ ನಾನು ನಂಬ್ತೇನೆ. ಆಮೇನ್. ಇದಕ್ಕೆ ಒಂದೇ ಒಂದು ಬೇಕೆ ಅಂತಂದರೆ, ವಿಶ್ವಾಸಿಗಳಲ್ಲಿ ಏನಂತಂದರೆ, ಈ ಆಸಕ್ತಿಯನ್ನು ನಾವು ಬಿಡಬಾರ್ದು. ಹಾಲೆಲೂಯಾ. ಆಮೇನ್. ಬೆಳೆಸ್ಕೊಳ್ಬೇಕು. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, ರೋಮಾಪುರ ಬರೆದ ಪುಸ್ತಕ 8 ಅಧ್ಯಾಯದಲ್ಲಿ ಪದನ್ಯ ವಾಕ್ಯ. ಆತನೆಷ್ಟು ಜನ ಪ್ರೀತಿಸ್ತೀರಾ, ನಡೆಯೋದೆಲ್ಲ ಒಳ್ಳೇದಕ್ಕೆ. ಇದು ಆಳೋ ತಗೊಳ್ಬೇಕು, ಏನೇ ನಡೆದ್ರು ಒಳ್ಳೇದಕ್ಕೆ ಅಷ್ಟೆ. ಹಾಲೆಲೂಯಾ. ಪಾಲಿಯಂಗೆ ಚರ್ಚಲ್ಲಿ ಒಂದು ವಿಶ್ವಾಸಿ, ಅವ್ರ ಚರ್ಚಲ್ಲಿ ಇರುವಂತಹ ವಿಶ್ವಾಸಿಗಳು ಕಾಯಿಲೆಗಳು ಬಂದ್ರೆ ಶಾಪ ಅದು, ಅವರು ಅದನ್ನು ತುಂಬ ನಂಬ್ತಾರೆ. ಕಾಯಿಲೆಗಳು ಬಂದ್ಬಿಟ್ರೆ ಶಾಪ ಅಂತ. ಸಡನ್ನಾಗಿ ಜೊತೆಲಿದ್ದ ಜೊತೆ ಸೇವಕರು ಜೊತೆ ಇದ್ದಂಥ ವ್ಯಕ್ತಿಗೆ ಕಾಯಿಲೆ ಬಂದ್ಬಿಡ್ತು. ಏಕೆ ಕಾಯಿಲೆ ಬಂತು ಅಂತಂದರೆ, ಈಗ ಹಾಸ್ಪಿಟ್ಲಿಗೆ ಹೋಗಬೇಕಾದ ಒಂದು ಅವಶ್ಯಕತೆ. ಮನೇಲಿ ಎಷ್ಟೋ ಟ್ರೈ ಮಾಡಿನೋರ್ದು ಪ್ರಾರ್ಥನೆ ಮಾಡಿ, ಆದರೆ ಅದು ಗುಣ ಆಗಲಿಲ್ಲ. ಆದರೆ ಅವ್ರಿಗೆ ಎಷ್ಟು ಮನ ಜೋಲ್ವಿಕೆ ಆಯಿತು ಅಂತಂದರೆ, ಈಗ ಅವ್ರು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗಿತ್ತು, ಅಡ್ಮಿಟ್ ಆಗಲೇಬೇಕಾಗಿತ್ತು, ಅಲ್ಲಿ ಅವ್ರು ಅಡ್ಮಿಟ್ ಆಗಿಬಿಟ್ರು. ಆದರೆ ಮಾನಸಿಕವಾಗಿ ತುಂಬ ಒತ್ತಡ ಅವರಿಗೆ. ಅಯ್ಯೋ, ವಿಶ್ವಾಸ ಅಂದ್ಕೊಳ್ತಾರೋ, ಏನು ಮೇನಾಗುತ್ತೋ ಅಂತೇಳಿ ಅವರಲ್ಲಿ ಏನಾಗ್ತಿತ್ತು, ಆ ಒಂದು ಗುಣಗುಟುವಿಗೆ ಇದು ಬರ್ತಾ ಇತ್ತು. ಒಂದು ದಿನ ಆಯಿತು, 2 ದಿನ ಆಯಿತು, 8 ದಿನ ಆಯಿತು, ಗುಣ ಆಗಲೇ ಇಲ್ಲ. ಡ್ರಿಪ್ಸ್ ತಗೋತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅವ್ರು ತುಂಬ ನೋವಲ್ಲಿ ದುಃಖವಾಗಿದ್ದಾಗ ಪಕ್ಕದ ಬೆಡ್ಡಲ್ಲಿ ಒಬ್ಬರು ಕೂತಿದ್ರು, ಅವ್ರು ತುಂಬ ದುಃಖದಲ್ಲಿ ಚಿಂತೆಯಲ್ಲಿದ್ದರು. ಆಗ ಅವ್ರು ಕೇಳಿದ್ರು, ಏನು ನಿಮ್ಮ ಸಮಸ್ಯೆ ಅಂತ. ಆಗ ಅವರು ಅವ್ರ ಸಮಸ್ಯೆ ಹೇಳ್ತಾ ಇದ್ರು. ಈ ನೋವಲ್ಲಿ ಇವ್ರು ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರು. ಯಾಕಂದ್ರೆ ರಕ್ಷಣೆ ಒಂದೋರು ಬಾಯಿ ಸುಮ್ಮನೆ ಇರಲ್ಲ. ಹಾಲೆಲೂಯಾ. ಇವ್ರು ಪ್ರಾರ್ಥನೆ ಮಾಡಿ ಅವ್ರು ಗುಣ ಆಗ್ಬಿಡ್ತು. ಹಾಲೆಲೂಯಾ. ನೆಕ್ಸ್ಟ್ ನೋಡಿ, ಆ ಸಂತೋಷವನ್ನು ಇತರಿಗೆ ಹಂಚ್ಕೊಡುವಾಗ ಅಲ್ಲಿದ್ದ ಬೆಡ್ ಇರುವಂಥ ಎಲ್ಲ ಪೇಷಂಟ್ ಇವ್ರ ಹತ್ರ ಬಂದ್ಬಿಟ್ರು, ನಮಗೂ ಪ್ರೇಯರ್ ಮಾಡಿ, ನಮಗೂ ಪ್ರೇಯರ್ ಮಾಡಿ ಅಂತ. ಅವ್ರು ಪ್ರಾರ್ಥನೆ ಮಾಡಿ ಹಾಸ್ಪಿಟ್ಲೇ ಇವತ್ತು ಪ್ರೇಯರ್ ಸೆಂಟರ್ ಆಗುತ್ತೆ. ಆಗ ದೇವ್ರು ಹೇಳಿದ್ರು, ನೀನಂತೂ ಹಾಸ್ಪಿಟ್ಲಿಗೆ ಹೋಗಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಏನೇ ಆದರೂ ದೇವರು ಒಳ್ಳೆಯದಕ್ಕಾಗಿಯೇ ಮಾಡುವ. ಆಮೇನ್. ಇವತ್ತು ಆ ಹಾಸ್ಪಿಟ್ಲಲ್ಲಿ
ಬೆಳಗ್ಗೆ ಸಂಜೆ ಒನ್ ಅವರ್ ಪ್ರಾರ್ಥನೆ ಒಂದು ಪ್ರೇಯರ್ಸಲ್ಲಿ ನಡೀತಾ ಇದೆ. ಅಲ್ಲಿ ಹಾಸ್ಪಿಟಲಲ್ಲಿ ಯಾರು ಹೋಗಾಗಲ್ಲ, ಅದು ಪ್ರೈವೇಟ್ ಹಾಸ್ಪಿಟ್ಲ್. ಅದು ನೋಡಿ, ಇವರ ಮುಖಾಂತರ ಅಲ್ಲೊಂದು ಅದ್ಭುತ ನಡೆದು ಅಲ್ಲಿ ಸಿಸ್ಟರ್ಗಳೆಲ್ಲ ರಕ್ಷಣೆ ಹೊಂದಿ ಇವತ್ತು ಅಲ್ಲಿ ಸುಮಾರು ಜನ ಚರ್ಚ್ಗೆ ಹೋಗಿ ಅಲ್ಲಿ ಒಂದು ಪ್ರೇಯರ್ಸ್ ಸ್ಟಾರ್ಟ್ ಆಯಿತು. ಈಗ ಆ ಬ್ರದರ್ ತುಂಬ ಚೆನ್ನಾಗಿದ್ದಾರೆ, ಅವರು ಆ ಪಾಸ್ಟ್ ಬುಕ್ಕಲ್ಲಿ ಬರೆದಿದ್ದಾರೆ. ಆ ಬುಕ್ಕಲ್ಲಿ ನಾನು ಓದಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಅನೇಕ ಸಮಯ ನಾವು ಅಂದ್ಕೊಳ್ಳೋ ರೀತಿಯಲ್ಲಿ ದೇವ್ರು ನಡೆಸಲ್ಲ, ಆದರೆ ಅವ್ರು ನಡೆಸುವ ಮಾರ್ಗದಲ್ಲಿ ನಮ್ಮನ್ನು ಬಿಟ್ಕೊಡುವಾಗ ಅವ್ರು ತನ್ನ ನಾಮನ ಮಹಿಮೆ ಪಡಿಸ್ತಾರೆ. ಅದಕ್ಕೆ ದೇವ್ರ ವಾಕ್ಯ ನಂಬಬೇಕು. ಯಾರೆಲ್ಲ ದೇವ್ರನ್ನ ಪ್ರೀತಿಸ್ತೀರೋ ನಿಶ್ಚಯವಾಗಿ ಅದು ಒಳ್ಳೆಯದಕ್ಕಾಗಿಯೇ ನಡೆಸುವನು. ಅದು ನಿಮ್ಮನ್ನು ಮರಣಕ್ಕೆ ಕರ್ಕೊಂಡು ಹೋಗಲ್ಲ, ನಿಮ್ಮನ್ನು ಅತಿ ದುಃಖಕ್ಕೆ ಕರ್ಕೊಂಡು ಹೋಗಲ್ಲ. ನಿಶ್ಚಯವಾಗಿಯೂ ದೇವ ನಿಮ್ಮನ್ನು ಅದು ಅದ್ಭುತವಾಗಿ ದೇವ ಸಾಕ್ಷಿಯಾಗಿಯೂ ದೇವ ನಿಮ್ಮನ್ನು ನಡೆಸುವನು. ಆಮೇನ್. ಬಾಂಬೆಯಲ್ಲಿ ಒಂದು ಮೀಟಿಂಗ್ ನಡೀತು. ಆ ಮೀಟಿಂಗಲ್ಲಿ ಬೆನಿಹಿನ ಒಬ್ಬರನ್ನ ಗುಣ ಕ್ಯಾನ್ಸರ್ ಪೇಷಂಟ್ನ ಗುಣ ಮಾಡ್ತಾರೆ. ಆ ಸಹೋದರಿ 8 ತಿಂಗಳಿಂದ ಆಕೆಗೆ ಕ್ಯಾನ್ಸರ್ ಇತ್ತು. ಆದರೆ ಆಕೆ ಆ ಸ್ಟೇಜಲ್ಲಿ ಹೇಳ್ತಾ ಇದ್ರು, ಇವಾಗ ಗೊತ್ತಾಯಿತು ದೇವನನ್ನು ಯಾಕೆ ಇಲ್ಲಿ ಗುಣ ಮಾಡಿದ್ರು ಅಂತ. ಪ್ರೈಸ್ ದ ಲಾರ್ಡ್. ಅಲ್ಲಿ ಗುಣ ಮಾಡಿದಕ್ಕೇ ಅವರ ಸ್ವಂತ ಬಳಗ ಜನ ಯಾರೆಲ್ಲ ಹೀಯಾಳಿಸಿದ್ರು, ಯಾರೆಲ್ಲ ಅಪಮಾನ ಮಾಡಿದ್ರು, ಅವರೆಲ್ಲ ಯೇಸುವೆ ದೇವ್ರು ಅಂತೇಳಿ ಅರ್ಕೆ ಮಾಡ್ಕೊಂಡು ಮುಂದೆ ಬಂದರು. ಅವತ್ತು ಅವರು ಒಂಟಿಯಾಗಿ ಮನೇಲಿ ರಕ್ಷಣೆ ಅಲ್ಲಿ ಅದ್ಭುತ ಮಾಡಿದ್ರೆ ಯಾರು ನಂಬಲ್ಲ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಸಹಿಸುವ ಬಲ ಕೊಡುವನು, ತಪ್ಪಿಸಿಕೊಳ್ಳುವ ಮಾರ್ಗ ಉಂಟು ಮಾಡುವನು. ಅದಕ್ಕೆ ಯಾರಿಗೂ ಕೈ ತೋರಿಸ್ಬಿಡ್ಬೇಡಿ. ಓ, ಇವ್ರಾ ಕುರಿಸ್ ಪ್ರಾರ್ಥನೆ ಮಾಡ್ತಿದ್ರೆ ಇವ್ರಿಗೆ ಕಲೆ ಬಂದ್ಬಿಡ್ತು ಅಂತ ಆಡ್ಕೊಳಕ್ಕೆ ಹೋಗ್ಬೇಡಿ. ಯಾವತ್ತು ನಮ್ಮ ಹೃದಯದಲ್ಲಿ ದೀನತೆಗಳನ್ನು ನಾವು ಕಲ್ತ್ಕೊಳ್ಬೇಕು. ಆಮೇನ್. ದೀನ ಹೃದಯಗಳನ್ನ ನಾವು ಕಲ್ತ್ಕೊಳ್ಬೇಕು, ಯಾಕಂದ್ರೆ ತುಂಬ ಬಹಳ ಮುಖ್ಯ ಅದು. ಯಾಕಂದರೆ ಯಾವಾಗ ನಾವು ಬೆಟ್ ತೋರಿಸುವಾಗ ಅದು ನಮಗೆ ಯಾವಾಗ ಎಫರ್ಟ್ ಮಾಡುತ್ತಂತ ಅದು ಹೇಳೋಕ್ಕಾಗಲ್ಲ. ಯಾವಾಗಲೂ ನಾವು ಕೃಪೆ ನಮಗೆ ಬಹಳ ಮುಖ್ಯ. ಪ್ರೈಸ್ ದ ಲಾರ್ಡ್. ದೇವ್ರು ಎಷ್ಟು ನಂಬಿದೆಯಾ? ನಿನಗೆ ಮಾತ್ರ ಹೆಂಗೆ ಮಾಡಿಬಿಟ್ರು? ಮಾಡ್ತಾರೆ. ವೆಯ್ಟ್ ಮಾಡು ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಒಂದಿನ ಮಾಡ್ತಾ ನೋಡಿ, ಅದ್ಭುತ ಆಶ್ಚರ್ಯವಾಗಿರುತ್ತೆ. ಅದಕ್ಕೆ ದೇವರು ಅದ್ಭುತ ಮಾಡುವಾಗ ಅನೇಕ ಸಮಯ ದೇವರು ಸೈಲೆಂಟ್ ಆಗಿಬಿಡ್ತಾರೆ. ಶಾತ್ರಕ್ಕೆ ಮೇಷಕ್ಕೆ ಅಬೇಕ್ನೇಕು ಪ್ರೈಸ್ ದ ಲಾರ್ಡ್ ಅವರು ವಿಗ್ರಹಗಳಿಗೆ ಅಡ್ಡ ಬೀಳಲ್ಲ ಅಂತ ಹೇಳಿದ ತಕ್ಷಣ ರಾಜ ಹೇಳ್ತಾನೆ, ಹೋಗಿ ಅವನೇನು ಮಾಡಿ, 7 ಬೆಂಕಿನ ಜಾಸ್ತಿ ಮಾಡಿ. ದೇವರಲ್ಲಿ ಅದ್ಭುತ ಮಾಡ್ಬೋದಾಗಿತ್ತು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ದೇವರು ಅಲ್ಲಿ ಅದ್ಭುತ ಮಾಡಿಲ್ಲ, ಎಲ್ಲಿ ಅದ್ಭುತ ಮಾಡಿದ್ರು? ಬೆಂಕಿಯೊಳಗೆ ಅದ್ಭುತ ಮಾಡಿದ್ರು. ಯಾಕಂದರೆ ಅಲ್ಲಿ ಅದ್ಭುತ ಮಾಡಿದ್ರೆ ರಾಜ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಬೆಂಕಿಯೊಳಗೆ ಹೋಗಿ ಅಲ್ಲಿ ಯಾಕೆ ಅದ್ಭುತ ಮಾಡಿದ್ರು ಅಂತಂದರೆ ಆ ರಾಜ ಹೇಳ್ತಾನೆ, ನೀವು ಆರಾಧಿಸೋ ದೇವರೇ ನಿಜವಾದ ದೇವರು. ಯಾರ್ಯಾರನ್ನ ಯಾವಾಗ ಯಾವಾಗ ಎಲ್ಲೆಲ್ಲಿ ಯಾವ್ಯಾವ ಮಾರ್ಗದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ದೇವ್ರು ರಕ್ಷಿಸ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಕೆಲಸ ಏನಂತಂದರೆ ದೇವ್ರು ಹೀಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ದೇವ್ರು ಹೀಗೆ ಮಾಡಬಾರ್ದಾಗಿತ್ತು, ಹಾಗೆ ಮಾಡಬಾರ್ದು ಅಂತ ಅವ್ರಿಗೆ ಬೋಧಿಸ್ಬಾರ್ದು ನಾವು. ದೇವರೇ ನೀನು ಏನೇ ಮಾಡಿದ್ರು ನನ್ನ ಕುಟುಂಬನ ರಕ್ಷಿಸ್ತಿ. ಹಾಲೆಲೂಯ. ನಾನು ದೇವ್ರ ವಾಕ್ಯ ಹೇಳಿದ ಒಬ್ಬ ರಕ್ಷಣೆ ಅಂದರೆ ಕುಟುಂಬ ರಕ್ಷಿಸ್ತೀನಿ ದೇವ್ರು ಹೇಳಿದ್ರಲ್ವಾ. ನಾನು ಮೊದಲು ಆರ್ಮರ್ ಯವನ ಸೇವೆ ಹೇಗಿತ್ತು ಅಂತಂದರೆ, ಪ್ರೈಸ್ ಅಸ್ಟೆಂಟ್ ಪಾಸ್ಟ್ ಆಗಿದ್ದೆ ನಾನು. ಆಗ ವಿಶ್ವಾಸಿಗಳಿಗೆ ಖಾಯಿಲೆ ಬಂದುಬಿಟ್ರೆ ಪ್ರಾರ್ಥನೆ ಗುಣ ಮಾಡಬೇಕು, ಅವ್ರನ್ನ ಹಾಸ್ಪಿಟ್ಲ್ ಕಳಿಸ್ಬಾರ್ದು. ಇದೇ ನನ್ನ ಒಂದು ಮೋಟಿವ್ ಆಗಿತ್ತು. ಒಂದು ಸಿಸ್ಟರ್ಗೆ ಅವ್ರಿಗೆ ಕೋಮಾ ಥರ ಆಗಿಬಿಟ್ಟು ಅವ್ರು ಇದಾಗ್ಬಿಟ್ಟಿದ್ರು. ಆಗ ನಾನು ಪ್ರಾರ್ಥನೆ ಮಾಡಿದೆ, ಆದರೆ ಅವ್ರಿಗೇನು ಎಫೆಕ್ಟ್ ಆಗಲಿಲ್ಲ, ಗುಣ ಆಗಲಿಲ್ಲ. ಸಂಜಾನ್ಸ್ ನಿಮಾನ್ಸ್ ತೊಗೊಂಡೋದ್ರು. ಆಗ ಹಾಸ್ಪಿಟ್ಲಲ್ಲಿ 3 ದಿನದಲ್ಲಿದ್ದೀನಿ. ಫಸ್ಟ್ ಡೇ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ, ಇವ್ರಿಗೆ ಆಪ್ರೇಷನ್ ಆಗಲ್ಲ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದ್ಭುತ ಆಗೇ ಆಗುತ್ತೆ, ಇವ್ರಿಗೆ ಆಪ್ರೇಷನ್ ಆಗ ನಾನು ಬಿಡಲ್ಲ. ಪ್ರೈಸ್ ದ ಲಾರ್ಡ್. ಬಂತು ರಿಪೋರ್ಟ್, ಆಪ್ರೇಷನ್ ಇಲ್ಲ. ಥ್ಯಾಂಕ್ ಯು ಜೀಸಸ್. ನೆಕ್ಸ್ಟ್ ಡೇ ತಿರುಗಿ ಬಂತು ರಿಪೋರ್ಟ್, ಆಪ್ರೇಷನ್ ಮಾಡಬೇಕು. 3 ದಿನ ಇದು ನಿಜವಾಗಿ ನಡೆದ ಘಟನೆ ಇದು. 3ನೇ ದಿನ ಕನ್ಫರ್ಮ್ ಮಾಡಿದ್ರು ಆಪ್ರೇಷನ್ ಮಾಡಲೇಬೇಕು. ನೀವು ನಂಬಿದ್ರೆ ನಂಬಿಬಿಟ್ರೆ ಬಿಡಿ, ಸೇವೆನ ಬಿಟ್ಟು ಬಸ್ ಇಟ್ಕೊಂಡು ಮನೆಗೆ ಬಂದೆ. ಅದ್ಭುತ ದೇವ್ರು ಮಾಡಲಂದ್ರೆ ನಾನೇ ಟೈಮ್ ವೇಸ್ಟ್ ಮಾಡಬೇಕು? ಈಗ ನನಗೆ ಅಪಮಾನ ಆಯ್ತಲ್ವಾ? ಈಗ ನಾನು ಪ್ರಾರ್ಥನೆ ಮಾಡಿ ಇವ್ರಿಗೆ ಗುಣ ಆಗುತ್ತೆ, ಆಪ್ರೇಷನ್ ಆಗಲ್ಲ, ಇವ್ರ ಮನೆಗೆ ಬಂದೇ ಬರ್ತಾರೆ, ಅದ್ಭುತ ನಡೀತು ಅಂತ ಇಷ್ಟೆಲ್ಲ ನಾನು ಹೋರಾಡಿ ಹಾಸ್ಪಿಟ್ಲೇ ಇದ್ದೀನಿ. ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇದ್ದೀನಿ ನಾನು. 3 ದಿನ ಹಾಸ್ಪಿಟ್ಲೇ ಇದ್ದೀನಿ. ವಿಶ್ವಾಸಿ ಹೇಳ್ತಾ ಇದ್ದೀನಿ ಎಲ್ಲ ವಿಶ್ವಾಸಿಗಳಿಗೆ, ಅದ್ಭುತ ನಡೀತೆ, ಗ್ಯಾರಂಟಿ ಆಗುತ್ತೆ ನೋಡಿ. ಆ ಡಾಕ್ಟ್ರು ಬಂದು ಈಗ ಆಗಲ್ಲ ಅಂತಾರೆ, ತಿರುಗಿ ಬರ್ತಾರೆ, ಆಗುತ್ತೆ ಅಂತಾರೆ. ಈಗ ಅಪ್ಪ ಥ್ಯಾಂಕ್ ಯು ಜೀಸ್ ಅಂತ ಹೇಳಿ ಅಪ್ಪ ಅನ್ನೋದಕ್ಕೆ ತಿರುಗಿ ಇಲ್ಲ, ಈ ಸೀರಿಯಸ್ ಕಂಡೀಷನ್ ಜಾಸ್ತಿ ಆಗ್ತಾ ಇದೆ. 3ನೇ ದಿವಸ ಕನ್ಫರ್ಮ್ ಆಗಿ ಆಪ್ರೇಷನ್. ಅವ್ರ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಬಸ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಸೇವೆ ಎಲ್ಲ ಬಿಟ್ಟಾಯ್ತು, ಮನೆಗೆ ಹೋಗ್ಬಿಟ್ಟೆ. ನೀವು ಅದ್ಭುತ ಮಾಡಿದ್ರೆ ಸೇವೆ ನನಗೆ ಯಾಕೆ? ನನಗಂತ ಸೇವೆನೇ ಬೇಡ.
ಪ್ರೈಸ್ ದ ಲಾರ್ಡ್. ಮನೆಗೆ ಹೋದೆ, ಆಮೇಲೆ ಮೂರು ದಿನ ಆಯಿತು. ಪ್ರೈಸ್ ದ ಲಾರ್ಡ್. ಭಾನುವಾರ ಚರ್ಚಿಗೆ ಹೋದೆ, ಅಲ್ಲಿ ಅವರ ಹಸ್ಬೆಂಡ್ ಸಾಕ್ಷಿ ಕೊಡ್ತಾ ಇದ್ದಾರೆ. ಏನು ಗೊತ್ತಾ, ಪ್ರೈಸ್ ದ ಲಾರ್ಡ್, ನನ್ನ ಹೆಂಡತಿ ಆಮೇಲೆ ಒಂದು ವೇಳೆ ಗುಣ ಆಗಿಬಿಟ್ಟಿದ್ರೆ ಮನೇಲಿ ನಾನು ನಂಬ್ತಾ ಇರಲಿಲ್ಲ, ಆದರೆ ಆ ಆಳದಲ್ಲಿ ಹೋಗಿ ಬಂದ್ರಲ್ವಾ, ನಾನು ಇವತ್ತಿಂದ ದೇವರು ನಂಬ್ತಾ ಇದ್ದೀನಿ. ಅದಕ್ಕೆ ಯಾರ್ಯಾರನ್ನ ಯಾವಾಗ ಯಾವಾಗ ಎಲ್ಲೆಲ್ಲಿ ರಕ್ಷಿಸ್ತಾರೆ ಗೊತ್ತಲ್ಲ, ಗೊತ್ತಾಗಲ್ಲ. ನಾವು ಅಂದ್ಕೊಳ್ತೀವಿ ಇವತ್ತೇ ಗುಣಾಗೆ ಆಚೆ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಡ್ತಾರೆ, ನಮ್ಮ ಏರ್ಯಾದಲ್ಲಿ ಈ ವ್ಯಕ್ತಿ ರಕ್ಷಣೆ ಬಂದ್ಬಿಟ್ರೆ ಊರೇ ರಕ್ಷಣೆ ಬಂದ್ಬಿಡ್ತೆ, ಇದೆಲ್ಲ ಸುಳ್ಳು. ಹಲ್ಲೆಲೂಯಾ, ಆಮೇನ್. ಆ ರೀತಿ ರಕ್ಷಣೆ ಒಂಥರ ಅಂತ ನಾವು ಅಂದ್ಕೊಳ್ತೀವಿ ನೋಡಿ, ಆ ರೀತಿ ಹೊಂದ್ಕೊಳ್ಳಲ್ಲ. ನಮ್ಮೂರಲ್ಲಿ ಇವರೇ ದೊಡ್ಡ ವ್ಯಕ್ತಿ, ಇವ್ರು ರಕ್ಷಣೆ ಬಂದ್ಬಿಟ್ರೆ ಕುಟುಂಬನ ಬಂದ್ಬಿಡ್ತಾರೆ, ಕುಟುಂಬ ಬರಲ್ಲ, ಕುಟುಂಬ ಒದ್ದೋಡಿಸ್ಬಿಡ್ತಾರೆ ಅವ್ರನ್ನ. ಯಾವಾಗ ಯಾರನ್ನ ಎಲ್ಲಿ ಯಾವ ಸಮಯದಲ್ಲಿ ದೇವ್ರು ಹಿಡಿಬೇಕು ಅವಾಗ ಹಿಡಿತಾರೆ. ನಾವು ನಂಬಬೇಕು, ಅನೇಕ ಸಮಯ ದೇವ್ರ ಮಾರ್ಗಕ್ಕೆ ನಮ್ಮನ್ನು ಬಿಟ್ಕೊಡ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅದಕ್ಕೆ ಸೇವೆಯಲ್ಲಿ ಪವಿತ್ರಾತ್ಮನ ಪ್ರತಿಯೊಂದು ವಿಶ್ವಾಸಿಗೂ ಕೂಡ ಪವಿತ್ರಾತ್ಮ ಬಹಳ ಮುಖ್ಯ. ಅದಕ್ಕೆ ಅವರೊಂದು ಗಾಳಿ ಅಲ್ಲ, ಅವರೊಂದು ವ್ಯಕ್ತಿ. ಅದಕ್ಕೆ ಅನೇಕ ಸಮಯ ನಮ್ಗೆ ಹೇಳ್ಕೊಡ್ತಾರೆ, ಒಂದು ವೇಳೆ ವಿಶ್ವಾಸ ಆಗಿರುವ ನಿಮಗೆ ಈ ಸಂದೇಶಗಳು, ನಿಮ್ಮೆಲ್ಲರಿಗೂ ಯಾರಿಗಾದ್ರೂ ಕೊರೋನಾ ಬಂದ್ಬಿಟ್ರು ಕೂಡ ನೀವು ಎದುರುಬೇಕಾದ ಅವಶ್ಯಕತೆ ಇಲ್ಲ, ನಮಗೆ ಪವಿತ್ರಾತ್ಮನುಂಟು, ಅವ್ರು ನಿಶ್ಚಯ ನಮಗೆ ಆಲೋಚನೆ ಕೊಡುವನು. ಹಲ್ಲೆಲೂಯಾ, ನಮಗೆ ಮಾರ್ಗದರ್ಶನ ಕೊಡುವನು, ನಮಗೆ ಸಹಾಯನೂ ಮಾಡುವನು. ಒಂದು ವೇಳೆ ನಷ್ಟ ಆದರೂ ಚಿಂತೆ ಮಾಡಿಬಿಡಿ, ಅದು ಹಣನೂ ಕೊಟ್ಬಿಡ್ತಾರೆ, ಆದರೆ ಅದ್ರ ಹಿಂದೆ ಏನೋ ಒಂದು ಕಾರ್ಯವನ್ನು ಮಾಡೇ ಮಾಡ್ತಾರೆ. ಆಮೇನ್. ನಾವು ಸೋತು ಹೋಗೋ ಅವಶ್ಯಕತೆ ಇಲ್ಲ. ನಾವೇನು ಮಾಡಬೇಕು, ದೇವರೇ ನೀನು ಒಳ್ಳೆಯವನೆಂಬುದನ್ನು ನಂಬುತ್ತೇನೆ, ನೀನು ನನಗೆ ಸಹಾಯ ಮಾಡೇ ಮಾಡುವಿ, ನಾನು ಅದನ್ನು ನಂಬ್ತೇನೆ ಸ್ವಾಮಿ. ಆಮೇನ್. ಸರಿ, ದೇವ್ರ ವಾಕ್ಯ ನಾವು ಇನ್ನೂ ಆಳೋಗಿ ಹೋಗೋಣ. ಥ್ಯಾಂಕ್ ಯು ಜೀಸಸ್. ಬಿಡಿ, ಎಫ್ ಎಸ್ ಎ ಬರೆದ ಪುಸ್ತಕ ಅಲ್ಲಿಗೆ ಹೋಗೋಣ. ಪವಿತ್ರಾತ್ಮನು ಏನು ಕೊಡ್ತಾರೆ ನಿಮಗೆ? ಪವಿತ್ರಾತ್ಮ ಏನು ಕೊಡ್ತಾರೆ? ಏನು ಕೊಡ್ತಾರೆ? ಯೋಹಾನ ಬರೆದ ಸುವಾರ್ತೆಯಲ್ಲಿ ಬರೆದಿದೆ. ಯೋಹಾನ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. 12ನೇ ವಾಕ್ಯ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿ. ಅಂದರೆ ಈಗ ನಾನು ಹೇಳಬೇಕಾದ ವಿಷಯ ಬಹಳ ಇದೆ, ಹೇಳಿದ್ರೆ ನಿಮ್ಗೆ ಸಹಿಸ್ಕೊಳ್ಳಲ್ಲ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ನೋಡಿದ್ರೆ ಕೇಳಿದ ಮಾತುಗಳನ್ನು ಹಾಡು ಅಂತಂದರೆ, ನೀವು ಯಾವ ವಾಕ್ಯಗಳನ್ನ ಕೇಳ್ತಿರೋ, ನಿಮ್ಮಲ್ಲಿ ದೇವ್ರ ವಾಕ್ಯ ಇದ್ರೇ ಅವರ ವಾಕ್ಯವನ್ನು ತೆಗೆದು ನಿಮ್ಗೆ ಹೇಳಕ್ಕೆ ಸಾಧ್ಯ. ತನ್ನಷ್ಟಕ್ಕೆ ತಾನೇ ಮಾತಾಡೋಕ್ಕಾಗಲ್ಲ, ಪವಿತ್ರಾತ್ಮನೇ ಮಾತಾಡೆ ಅಂತಂದರೆ ನಿಮ್ಮೊಳಗೆ ವಾಕ್ಯ ಅಂತಲೇ ಅವ್ರು ಮಾತಾಡೋಕ್ಕೆ ಸಾಧ್ಯ. ನೀವು ಒಳ್ಳೆಯ ವಿಷಯಗಳನ್ನ ಕೇಳ್ತೀರ, ಅವ್ರು ಜ್ಞಾಪಕ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಇಂಥ ಪರಿಸ್ಥಿತಿ ತುಂಬ ಮೆಸೇಜ್ಗಳನ್ನ ಕೇಳಬೇಕು, ಒಳ್ಳೆಯ ವಾಕ್ಯಗಳನ್ನ ಕೇಳಬೇಕು. ಯಾಕಂದರೆ ವಾಕ್ಯ ನಮ್ಮನ್ನು ಬಲಪಡಿಸುತ್ತೆ. ಅದಕ್ಕೆ ಅನೇಕ ಲೈವ್ ಮೆಸೇಜ್ ಒಂದು ಅವರು ಯಾರು ಕೂತ್ಕೊಂಡು ಕೇಳಲ್ಲ, ಮನೆಯಲ್ಲಿ ಇಲ್ಲಿ ಒಂದು ಕೂತ್ಕೊಳ್ಳೇಬೇಕು, ಕುಂದಿರ್ಸ್ಬಿಡ್ತೀವಿ ನಾವು. ಹಲ್ಲೆಲೂಯಾ, ಅಲ್ಲಿ ಮೈ ಮುರಿತಿರ್ತೆ, ಅಯ್ಯೋ ಹೋಗಪ್ಪ ಆಮೇಲೆ ನೋಡೋಣ, ಮತ್ತೆ ನಾಳೆ ನೋಡ್ಕೊಳೋಣ, ನಾಳೆ ಸ್ವಲ್ಪ ಫ್ರೀಯಾಗಿ ಕೂತ್ಕೊಳ್ಳೋಣ. ಅದಕ್ಕೆ ಲೈವ್ ಮೆಸೇಜ್ ಅನೇಕ ಕೂತ್ಕೊಂಡು ಕೇಳಲ್ಲ, ಯಾಕಂದರೆ ಅಲ್ಲಿ ಇಲ್ಲಿ ಎಳಿತಾ ಇರುತ್ತೆ ಅನೇಕ ಸಮಯ, ಆಮೇಲೆ ಮನೆ ಏನಾದರೂ ಸ್ಮೆಲ್ ಎಳಿತಾ ಇರುತ್ತೆ. ಅರ್ಥ ಯಾಕಂದ್ರೆ ಮನೇಲಿ ಇದ್ದೀವಲ್ಲ. ಪ್ರೈಸ್ ದ ಲಾರ್ಡ್. ಸ್ಮೆಲ್ ಬಂದ ತಕ್ಷಣ ಸರಿ ಅಲ್ಲಿ ನೋಡಿ. ಅದಕ್ಕೇ ಯಾವಾಗ ದೇವ್ರ ಸಮ್ಮುಖ ಬರೋದು ಬಹಳ ಮುಖ್ಯ ಕಾರಣ ಅಂತಂದರೆ, ಇಲ್ಲಿ ನಿಮ್ಮನ್ನು ಪವಿತ್ರಾತ್ಮ ಕುಂದಿಸ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ಅನೇಕರಿಗೆ ಅಂಥ ಪರಿಸ್ಥಿತಿಗಳು ಅಂಥ ಅವಕಾಶಗಳು ಇಲ್ಲದ ಕಾರಣ ಬೇಕಾದ ಒಂದು ವೇಳೆ ಆಸಕ್ತಿ ಆಗಿರೋ ಕೂತ್ಕೊಂಡು ಕೇಳ್ತಾರೆ. ಸುಮಾರು ಜನ ಪಕ್ಕದಲ್ಲೇ ಇರ್ತಾರೆ ಸಭೆ ಬರೋಕ್ಕೆ, ಅವರು ಮನೇಲಿ ಲೈವಲ್ಲಿ ನೋಡ್ಕೊಳ್ಳೋಣ ಅಂತ ಕೂತಿರ್ತಾರೆ. ಆಗಲ್ಲ, ಯಾವಾಗೂ ನಮ್ಮ ಆಸಕ್ತಿಗಳನ್ನು ನಾವು ತೋರಿಸೋರಾಗಿರ್ಬೇಕು. ಒಂದು ಸಭೆಯಲ್ಲಿ ಇದು ನಿಜವಾಗಿ ನಡೆದ ಘಟನೆ. ಇದು ಒಂದು ಅಜ್ಜಿ ಏನು ಮಾಡ್ತು ಅಂತಂದರೆ, ಸಭೆ ಇರೋದು 8:00 PM, ಆ ಅಮ್ಮ
ಎಂಟು ಕಾಲಿಗೆ ಬಂದು ಕುತ್ಕೊಂಡು ಪ್ರೇಯರ್ ಮಾಡ್ತಾ ಇದೆ. ಆ ಸಭೆಯಲ್ಲಿ ಪಾಸ್ಟ್ ಕರೆಕ್ಟಾಗಿ 8:20 ಬಂದು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವ್ರು ಹೇಳಿದ್ರು, ಆ ಅಮ್ಮನ ಸಮಸ್ಯೆ ಏನೇ ಇದ್ರು ನೀನು ಹೋಗಿ ಅದನ್ನು ಸಾಲ್ವ್ ಮಾಡು. ಆಗ ಹೋಗಿ ಕೇಳಿದ್ರು ಅಜ್ಜಿನ, ಏನಮ್ಮ ನಿಮ್ಮ ಸಮಸ್ಯೆ ಅಂದಾಗ, ನಮ್ಮ ಮನೆ ಸಾಲ ಆಗಿಬಿಟ್ಟಿದೆ, 8 ಲಕ್ಷ ಏನೋ ನನಗೆ ಸಾಲ ಇದೆ, ಆದರೂ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವ್ರು ನನಗೆ ಹೇಳಿದಾರಮ್ಮ ನೀನು 8 ಲಕ್ಷ ನಾನೇ ತೀರಿಸ್ತೀನಿ, ಧೈರ್ಯವಾಗಿರಿ ಅಂದ್ರಂತೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಲ್ಲರೂ ಸಾಲ ತೀರಿಸಲ್ಲ ಪಾಸ್ಟ್ರು. ದೇವ್ರು ಹೇಳಿದ್ರು ಅವ್ರಿಗೆ ಕರೆಕ್ಟಾಗಿ, ಅದೇ ಬಾಂಧವರ ಅಮ್ಮನ ಮುಂದೆ ಕರೆಸಿ ಅವ್ರು ಬೇಕಾದ ಹಣ ಕೊಟ್ರಂತೆ. ಆಗ ಆ ಅಮ್ಮ ಎಷ್ಟು ಒಂದು ಭಾಗ್ಯ ಅಲ್ವಾ. ಪ್ರೈಸ್ ದ ಲಾರ್ಡ್. ಒಂದು ವಿಧೇಯತ್ವ ದೇವ್ರು ನೋಡೋದು ಏನು ಗೊತ್ತಾ, ದೇವ್ರು ನೋಡೋದು ಭಕ್ತಿ ಅಲ್ಲ, ದೇವ್ರು ನೋಡೋದು ದಾಹ ದೇವ್ರು ನೋಡ್ತಾರೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ನೋಡಿ, ಅವನ ಪ್ರಾರ್ಥನೆ ದೇವ್ರು ಕೇಳಿದ್ರು. ಆ ಅಜ್ಜಿ ಪ್ರಾರ್ಥನೆ ದೇವ್ರು ಕೇಳಿ ಸೇವಕರ ಮುಖಾಂತರ ಮಾತಾಡಿ ಆ ದಿನನೇ ಅವ್ರ ಸಮಸ್ಯೆನ ದೇವ್ರು ಸಾಲ್ವ್ ಮಾಡಿಸ್ಬಿಟ್ರು. ಒಂದೇ ದಿನ 8 ಲಕ್ಷ ಸಾಲ ರದ್ದಾಗೋಯ್ತು. ಇನ್ಮೇಲೆ ಅಜ್ಜಿ ಹೇಗಿರುತ್ತೆ, ನಾನು ಅನ್ಕೊಳ್ತೀನಿ ಸುಮಾರು ಜನ ಆ ರೀತಿ 8 ಕಾಲ ಬಂದಿರ್ತಾರೆ, ಆದರೆ ಇನ್ನೂ ಅದು ನಡೆಯಲ್ಲ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಇನ್ನೊಬ್ಬರನ್ನ ಫಾಲೋ ಮಾಡಬಾರ್ದು, ನಮ್ಮಲ್ಲಿ ಏನು ಬರುತ್ತೋ ಅದನ್ನು ಮಾಡಬೇಕು. ಹಾಗೆಯೇ ಯೇಸು ಸ್ವಾಮಿ ಈ ಸಿಲೋವ ಕೊಡದಲ್ಲಿ ಹೋಗಿ ಒಬ್ಬ ಕುಡುನ್ಗೆ ಹೇಳಿದ್ರು, ಅವನಿಗೆ ಎಂಜಿಲ್ನ ಉಗಿದು ಏನು ಮಾಡಿದ್ರು, ಮಣ್ಣು ತೊಗೊಂಡು ಹಾಕಿ ನೀನು ಹೋಗಿ ಏನು ಮಾಡು ಸಿಲೋ ಕೊಡದಲ್ಲಿ ಹೋಗಿ ತೊಳ್ಕೋ ಅಂತಂದ್ರು. ಅವನಿಗೆ ಕಣ್ಣು ಬಂತು. ನಾನು ಅಂದ್ಕೊಳ್ತೀನಿ ಸುಮಾರು ಜನ ಸಿಲೋ ಕೊಡೋಕೆ ಹೋಗಿರ್ತಾರೆ. ಹಲ್ಲೆಲೂಯಾ. ಅವನು ಹೇಳಿದ ಸುಳ್ಳು, ಇದು ನಡೆಯಲ್ಲ, ಅನೇಕರ ಜೀವನದಲ್ಲಿ ಯಾಕೆ ಕೆಲಸ ಮಾಡಲ್ಲ ಅಂತಂದರೆ, ಆ ಸಿಲುವ ಕೊಡೋಕ್ಕೆ ಹೋಗೋಕ್ಕೆ ಮುಂಚೆ ಈ ಕುರುಡ ಯೇಸು ಸ್ವಾಮಿ ಹತ್ರ ಬಂದಿದ್ದ. ಯೇಸು ಸ್ವಾಮಿ ವಾಕ್ಯವಾಗಿದ್ದಾರೆ. ಹಾಲೆಲೂಯಾ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ಕಾಮಿಡಿ ಚಾನಲ್ ಮುಂದೆ ಕೂತ್ಕೊಳ್ಳಿ, ನ್ಯೂಸ್ ಮುಂದೆ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ನನ್ನ ಬಳಿಗೆ ಬನ್ನಿ ಅಂತಂದರೆ ವಾಕ್ಯದ ಬಳಿಗೆ ಬನ್ನಿರಿ, ವಾಕ್ಯ ನಿಮಗೆ ವಿಶ್ರಾಂತಿ ನೀಡುತ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹಾಗಾದ್ರೆ ಕುರುಡ ಏನು ಮಾಡ್ದ ಅಂತಂದರೆ, ಫಸ್ಟು ಯೇಸುವನ್ನು ಸಂಧಿಸ್ದ. ಯೇಸು ಸ್ವಾಮಿ ಏನು ಮಾಡ್ತಾರಂದರೆ ಆಲೋಚನೆ ಕೊಡ್ತಾರೆ. ಅದಕ್ಕೆ ಇಂಥ ಪರಿಸ್ಥಿತಿ ಬಂದಾಗ ನೀವು ಕೂತ್ಕೊಂಡು ಮೌನ ಕೂತ್ಕೊಂಡು ಹತ್ಕೊಂಡು ಕೂತ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಸುಮ್ಮನೆ ವಾಕ್ಯ ಕೇಳಿ ಅಥವಾ ಯಾವುದೋ ಒಂದು ಮೆಸೇಜ್ ಕೇಳಿ ಆಮೇಲೆ ನಿಮ್ಮ ಸೇವಕರ ಮೆಸೇಜ್ನ ತಿರುಗಿ ರಿಪೀಟ್ ಮಾಡಿ ಆಮೇಲೆ ಫೇಸ್ಬುಕ್ಕಲ್ಲಿ ಎಷ್ಟೋ ನಿಮಗೆ ಮೆಸೇಜ್ ಇರುತ್ತೆ, ನಿಮ್ಮ ಸೇವಕರು ಕೊಟ್ಟಿರ್ತಾರೆ, ಓ ಸಂಡೆ ಅದು ಅದ್ರ ಸಂಡೆ ಅಲ್ಲ ನೋಡಬೇಡಿ. ಆಮೇಲೆ ಅದು ಮುಂಚೆ ದೇವರು ಮಾತಾಡಿರ್ತಾರೆ. ನಮ್ಮ ದೇವರು ಸಮಸ್ಯೆ ಬಂದಾಗ ಮಾತಾಡೋದಲ್ಲ, ಸಮಸ್ಯೆಗೆ ಬರೋಕ್ಕೆ ಮುಂಚೆನೇ ಮಾತಾಡ್ತಾರೆ. ತಿರುಗಿ ಒಂದು ಸತಿ ರಿಪೀಟ್ ಮಾಡಿ ನೋಡಿ, ಹೌದಲ್ವ ಕರೆಕ್ಟು, ಅವತ್ತೇ ಮಾತಾಡ್ಬಿಟ್ರಲ್ವಾ, ದೇವ್ರ ಸ್ತೋತ್ರ. ನೀವು ಆ ಕೂತ್ಕೊಂಡು ನೋಡಿ ಏನಾಗುತ್ತಾಗ, ನಿಮ್ಮ ಆತ್ಮದಲ್ಲಿ ಏನಾಗುತ್ತೆ, ಒಂದು ಚೈತನ್ಯ ತುಂಬುತ್ತೆ. ದೇವ್ರು ನಿಮ್ಮಲ್ಲಿ ಫಲಪಡಿಸ್ತಾರೆ. ನನ್ನ ಸೇವಕ ದೇವ್ರು ಕರೆಯುವಾಗ ನಾನು ಕನ್ಸಲ್ಟ್ ದೇವ್ರು ಮಾತಾಡ್ತಾ ಅನ್ಕೊಂಡೆ. ದೇವ್ರು ಹೇಳಿದ್ರು, ಎಷ್ಟು ಮೆಸೇಜ್ ನೀನು ಬರೆದು ಒಂದ್ಸತಿ ತಿರುಗಿ ಏನು ಮಾಡು, ಡೈರಿ ತೊಗೊಂಡು ಎಲ್ಲ ನೋಡು ಅಂದರು. ಆಗ ಆಮೇಲೆ 2 ವರ್ಷದ ಮೆಸೇಜ್ ಎಲ್ಲ ತಿರುಗಿ ನೋಡಿದೆ. ಅವಾಗ ಕರೆಕ್ಟ್ ಕನ್ಫರ್ಮ್ ಆಯಿತು, ಕರೆಕ್ಟ್ ಅವಾಗೆ ಮಾತಾಡಿದ್ದೇವ್ರೆ, ತಿರುಗಿ ಇವಾಗ ಮಾತಾಡೋದಿನ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಹೆಜ್ಜೆ ಇಟ್ಟೆ. ಹಲ್ಲೆಲೂಯಾ. ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಲ್ಲ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ನೀವೊಂದು ಕೇಳಿ ಅವ್ರು ಹೇಳೋ ಅವಶ್ಯಕತೆ ಇಲ್ಲ. ಅವ್ರು ಆಲ್ರೆಡಿ ಹೋದ ಸಂಡೆ ನಿಮ್ಮ ಹತ್ರ ಮಾತಾಡ್ಬಿಟ್ಟಿದ್ದಾರೆ, ಅಥವಾ 2 ಸಂಡೆ ಹಿಂದೆ ನಿಮ್ಮಂದ್ರೆ ಮಾತಾಡಿದ್ದಾರೆ. ಈಗ ನಾವು ಮಾಡಬೇಕಾದ್ರೆ ಏನಂತಂದರೆ, ನಾವು ಆಸಕ್ತಿಯಿಂದ ಅದನ್ನು ತಿರುಗಿ ಕೇಳಬೇಕು. ಎಷ್ಟೋ ಮೆಸೇಜ್ ನಮ್ಗೆ ಗೊತ್ತಾಯಿತು, ನಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀವಿ, ತಿರುಗಿ ಹೋಗಿ ಅದನ್ನು ಕೇಳಿ ನೋಡಿ, ತಿರುಗಿ ನಿಮ್ಮ ಆತ್ಮದಲ್ಲಿ ಪ್ರೇರೇಪಣೆಗೆ ಹೋಗಿ ಮಾತಾಡಿ. ದೇವರೇ ನಿಜವಾಗಿಯೂ ಈ ಸಂದೇಶ ಮುಖಾಂತರ ಮಾತಾಡೋದಿದ್ರೆ ನಾನು ನಂಬ್ತೇನೆ, ಕೂತ್ಕೊಂಡು ಕೇಳಿ ನೋಡಿ. ನೀವು ಕೇಳಿದ್ರೆ ಮೆಸೇಜ್ ತಿರುಗಿ ಕೇಳಿ, ಅಲ್ಲಿ ತಿರುಗಿ ದೇವ್ರು ನಿಮ್ಮೊಂದಿಗೆ ಮಾತಾಡ್ತಾರೆ. ಪ್ರೈಸ್ ದ ಲಾರ್ಡ್. ಯಾಕಂದರೆ ಆ ಮಾತು ಜೀವ ಇರುತ್ತೆ, ಆ ಮಾತು ನಿಮ್ಮ ಆತ್ಮಕ್ಕೆ ಬಲ ನೀಡುತ್ತೆ, ಕಾಯಿಲೆಗಳ ಬಿಟ್ಟು ಹೋಗುತ್ತೆ ಯೇಸುವಿನ ನಾಮದಲ್ಲಿ. ಆಮೇನ್. ಯಾಕಂದರೆ ಅಲ್ಲಿ ಆತ್ಮನ ಕಾರ್ಯ ಮಾಡ್ತಾರೆ. ಆಮೇನ್. ಅದಕ್ಕೆ ಗೊತ್ತು ಅನ್ನೋನಿಗೆ ದೇವ್ರು ಸಹಾಯ ಮಾಡಲ್ಲ. ದೇವರೇ ಕಲಿಸಿಕೊಡು ಅನ್ನೋನಿಗೆ ನಿಶ್ಚಯವಾಗಿಯೂ ಕೆಲಸ ಮಾಡೇ ಮಾಡ್ತಾರೆ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಅರ್ಥ ಆಯಿತು, ಎಷ್ಟು ಜನ ಕೆಲಸ ಮಾಡ್ತಾ ಇದೆ, ಎಷ್ಟು ಜನ ಆಮೇನ್ ಅದನ್ನ ಅಭ್ಯಾಸ ಮಾಡ್ತಾ ಇದ್ದೀರಾ? ನಿಶ್ಚಯವಾಗಿ ಪವಿತ್ರಾತ್ಮ ನಿಮ್ಮೆಲ್ಲರೊಳಗಿದೆ. ಒಂದು 4 ದಿನ ಬೈಬಲ್ ಓದ್ದೇರಿ, ನೀವು ನಿಜವಾಗಿ ರಕ್ಷಣೆ ಹೊಂದಿದ್ರೆ ಆಮೇನ್ ನಿಮಗೆ ಅದು ಸಮಾಧಾನ ಇರೋದೇ ಇಲ್ಲ. ನೀವು ಓದೇ ಓದ್ತೀರ, ಇದು ಫೋರ್ಸ್ ಅಲ್ಲ ಇದು, ಯಾಕಂದ್ರೆ ನೀವು ಅದು ಹುಟ್ಟಿದ್ದೀರ. ಆದ್ದರಿಂದ ನಿಮ್ಮ ಆತ್ಮ ಆ ಥರ ಹಶಿವ್ ಆಗುತ್ತೆ. ಆ ರೀತಿ ಹಶಿವ್ ಆಗೋದು ತುಂಬ ಒಳ್ಳೆಯದು. ಆಮೇನ್. ಪ್ರೈಸ್ ದ ಲಾರ್ಡ್. ಹೆಸರನ್ನ ಕಲಿತಾ ಇದ್ದೀರಾ? ಅದಕ್ಕೆ ಮೊದಲನೇದು, ಈಗ ಪ್ರಾರ್ಥನೆ ಮಾಡುವ ಸಮಯ ಅಲ್ಲ, ಈಗ ಅರಿಕೆ ಮಾಡೋ ಸಮಯ ಅಲ್ಲ,
ಈಗ ಯಾವುದೆಲ್ಲ ಸಂದೇಶ ಕೇಳಿದ್ರೋ ನಂಬುವ ಸಮಯ, ಯಾವುದೆಲ್ಲ ನೀವು ಕೇಳಿದ್ರೋ, ಯಾವುದೆಲ್ಲ ನೀವು ಆಮೇಲೆ ನಿಮ್ಮ ಆತ್ಮಕ್ಕೆ ಸಂತೋಷ ಕೊಡ್ತೋ ಅದನ್ನು ಬಾಯಿ ತೆರೆದು ಹೌದು ಸ್ವಾಮಿ ನಾನು ಇದನ್ನು ನಂಬ್ತೇನೆ, ಇದು ಹಾಗೆ ನನ್ನ ಜೀವನದಲ್ಲಿಯೂ ನನ್ನ ಕುಟುಂಬದಲ್ಲಿಯೂ ನಡೆದೇ ನಡೆಯುತ್ತೆ, ನನ್ನ ದೇವ್ರು ಸಹಾಯ ಮಾಡೇ ಮಾಡ್ತಾರೆ, ನನ್ನ ದೇವ್ರು ಸಹಾಯ ಮಾಡೇ ಮಾಡ್ತಾರೆ, ಅದನ್ನು ಯಾವಾಗೂ ಹೇಳಿ, ಅದು ನಿಶ್ಚಯವಾಗಿ ನಡೆಯುತ್ತೆ. ಆಮೇನ್. ಅದಕ್ಕೆ ದೇವ್ರಿಗೆ ತೋರಿಸಿದ ದರ್ಶನ, ದೇವ್ರು ತೋರಿಸಿದ ಕನಸು, ದೇವ್ರು ಕೊಟ್ಟ ಮಾತುಗಳು ನಿಮ್ಮ ಜೀವನದಲ್ಲಿ ನಿಶ್ಚಯವಾಗಿ ನೆರವೇರುತ್ತೆ. ಅದು ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಮರೆತರೂ ಅವ್ರು ಮರೆಯಲ್ಲ. ಆಮೇನ್. ಅವ್ರು ನಿಮಗೆ ವಾಗ್ದಾನ ಮಾಡಿದರೆ ನಿಶ್ಚಯವಾಗಿಯೂ ಅದು ನಡೆದೇ ನಡೆಯುತ್ತೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆದ್ದರಿಂದ ಇಂಥ ಸಮಯದಲ್ಲಿ ಜಾಸ್ತಿ ಆರಾಧನೆ ಮಾಡೋದನ್ನ ಕಲೀರಿ. ಒಂದು ವೇಳೆ ಆರಾಧನೆ ಮಾಡೋಕೆ ಆಗ್ತಿಲ್ಲ ಪಾಸ್ಟರ್, ನನಗೆ ಹಾಡು ಬರ್ತಾಯಿಲ್ಲ ಅಂತಂದರೆ, ನಿಮ್ಮ ಆತ್ಮಕ್ಕೆ ಯಾವುದಾದ್ರೂ ಹಾಡು ಪವಿತ್ರಾತ್ಮ ಕೊಡ್ತಾರೆ, ಆ ಹಾಡನ್ನ ಏನು ಮಾಡಿ ರಿಪೀಟ್ ಮಾಡಿಕೊಂಡು ಆಮೇಲೆ ಕೂತ್ಕೊಂಡು ಆ ಹಾಡೊಂದಿಗೆ ನೀವು ಸೇರಿ ನಿಮಗೆ ತೃಪ್ತಿ ಆಗೋವರೆಗೂ ಹಾಡನ್ನ ಹಾಡಿ. ಪ್ರೈಸ್ ಲಾರ್ಡ್. ಒನ್ ಅವರ್ಲಿ 25 ಹಾಡು ಕೇಳೋದಕ್ಕಿಂತ ಆ ಒನ್ ಅವರ್ ಒಂದೇ ಹಾಡನ್ನ ಕೇಳಿ. ಯಾಕಂದರೆ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡೋ ದೇವರು ಆ ಹಾಡು ಹಾಡೋ ಒಳಗೆ ಹೋಗಲಿ, ಯಾಕಂತಂದರೆ ಆ ಹಾಡಲ್ಲಿ ಜೀವ ಇರುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್. ಆಮೇನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸುವಿನ ನಾಮದಲ್ಲಿ ಇವತ್ತು ಸಮಯ ಆಯಿತು. ನೆಕ್ಸ್ಟ್ ವೀಕ್ ಪರಲೋಕ ರಾಜ್ಯದ ಬಗ್ಗೆ ಇವತ್ತು ಸುಮಾರು ವಾಕ್ಯಗಳು ತಗೊಂಬಂದೆ. ನೆಕ್ಸ್ಟ್ ವೀಕ್ ಅದನ್ನು ನಿಮ್ಗೆ ಹೇಳ್ತೀನಿ. ಇವತ್ತು ಜಸ್ಟ್ ಒಂದು ಜನರಲ್ ಆಗಿ ಒಂದು ಒಳ್ಳೆಯ ವಿಷಯ ಹೇಳ್ಕೊಟ್ಟಿದೆ ಅಂತ ನಂಬ್ತೇನೆ. ಯೋಜನೆಗೆ ಪ್ರಯೋಜನವಾಗಿತ್ತು. ಪ್ರೈಸ್ ದ ಲಾರ್ಡ್. ಇದು ಯಾವ ಸಮಯ? ಸ್ತುತಿಸುವ ಸಮಯ, ನಂಬುವ ಸಮಯ. ಹಲ್ಲೆಲೂಯಾ. ಆಮೇನ್. ಧೈರ್ಯಗೊಳ್ಳಿ. ದೇವರು ಒಳ್ಳೆಯವನೊಬ್ಬದನ್ನು ಆಳವಾಗಿ ಹೃದಯದ ಆಳದಲ್ಲಿ ತೆಗೆದುಕೊಳ್ಳಿ. ಏನೇ ನಡೆದರೂ ಕರ್ತನು ಒಳ್ಳೆಯದಾಗಿ ಅದನ್ನು ಮಾರ್ಪಡಿಸುವನು. ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಅದು ನಿಶ್ಚಯವಾಗಿ ಸೋಲಿಗೆ ಹೋಗಲ್ಲ, ನಿಮಗೆ ಅಪಮಾನ ಆಗೋದಕ್ಕೆ ಬಿಡಲ್ಲ. ದೇವರು ಸನ್ಮಾನ ಮಾಡೇ ಮಾಡ್ತಾರೆ, ಘನಪಡಿಸ್ತಾರೆ, ದೇವರು ಉನ್ನತ ಸ್ಥಾನಕ್ಕೆ ತರ್ತಾರೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ಭಯಪಡಬೇಡಿ. ನಿಶ್ಚಯವಾಗಿ ನಿಮ್ಮ ಮುಖಾಂತರ ದೇವರು ಅನೇಕ ಕಾರ್ಯ ಮಾಡಲಿದ್ದಾರೆ, ಅದಕ್ಕೋಸ್ಕರ ಅದು ನೀವು ಬದುಕ್ತೀರಾ. ಯೇಸುವಿನ ನಾಮದಲ್ಲಿ ಆಮೆನ್. ಎಲ್ಲ ನಿಮ್ಗೆ ಸೇರಿದ್ಕೊಳ್ಳೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತು ಒನ್ ಅವರ್ ಕೂತ್ಕೊಂಡು ಚೆನ್ನಾಗಿ ಇವತ್ತು ಪರಲೋಕ ರಾಜ್ಯದ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ರೆಡಿ ಮಾಡ್ಕೊಂಡು ಬಂದೆ. ಆದ್ರಲ್ಲಿ ಆರಾಧನೆ ಮಾಡ್ತಿರುವಾಗಲೇ ನನ್ನ ಆತ್ಮದಲ್ಲಿ ಈಗ ಬೋಧಿಸ್ಬೇಕಂತ ನಂಗೆ ಅನ್ನಿಸ್ತು. ಹಲ್ಲೆಲೂಯಾ. ಅನೇಕ ಸಮಯ ನಾವು ಇಲ್ಲಿ ರೆಡಿ ಮಾಡ್ಕೊಂಡು ಬಂದಿರ್ತೇವೆ, ಅದು ಅನೇಕ ಸಮಯ ದೇವ್ರ ಹೃದಯದಲ್ಲಿ ಕೊಟ್ಬಿಡ್ತಾರೆ. ಅನೇಕ ಸಮಯ ನಮ್ಮೊಳಗೆ ಹೋರಾಟ ಆಗ್ತಾ ಇರುತ್ತೆ, ಇದನ್ನು ಬೋಧಿಸಲ ಇಲ್ಲ ಇದನ್ನು ಬೋಧಿಸಲ ಅಂತ. ನಾನು ಪವಿತ್ರ ಆತ್ಮನಿಗೆ ವಿಧೇನಾಗಿದ್ದೇನೆ ಅಂತ ನಂಬ್ತೇನೆ. ನಿಶ್ಚಯವಾಗಿ ಇಲ್ಲಿ ಬಂದಿರುವ ಎಲ್ರಿಗೂ ಇದು ಆಶೀರ್ವಾದವಾಗಿ ಇದ್ದಿರುತ್ತೆ. ಎಷ್ಟು ಜನರೊಂದಿಗೆ ದೇವರು ಮಾತಾಡಿದ್ರು? ಎಷ್ಟು ಜನಕ್ಕೆ ಅದು ಫಲವಾಗಿತ್ತು? ಧೈರ್ಯವಾಗಿತ್ತ? ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಲೋಡ್ ಮಾಡ್ಕೊಳ್ಳಿ. ತಕ್ಕ ಸಮಯದಲ್ಲಿ ಪವಿತ್ರ ಆತ್ಮ ನಿಮಗೆ ಮಾತಾಡು. ಆಮೇನ್. ಗುಣಗುಟ್ಬೇಡಿ, ಅಳಬೇಡಿ, ಪ್ರಶ್ನೆಗಳನ್ನ ಹಾಕ್ಬೇಡಿ. ಯಾಕೆ ಈಗ ಆಗ್ತಾ ಇದೆ, ಯಾಕೆ ಈಗ ನಡೀತಾ ಇದೆ, ಇದೆಲ್ಲ ನೀವು ನೋಡೋ ಸಮಯ ಅಲ್ಲ. ಈಗ ನಿಮ್ಗೆ ಹೊಟ್ಟೆಗೆ ಊಟ ಬೇಕು, ಈಗ ಊಟಕ್ಕೆ ನೀವು ಮಾರ್ಗ ಹುಡ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಅದ್ಯಾಕೆ ಹಿಂಗಾಗ್ತಿದೆ, ಇದ್ಯಾಕೆ ಹಿಂಗಾಗ್ತಿದೆ ಅಂತೇಳಿ ತಲೆಗೆಡ್ಸ್ಕೊಳ್ಬೇಡಿ. ವಿಶ್ವಾಸಿಸಿ ಕರ್ತ ನಿಮ್ಮನ್ನು ಸಾಕ್ಷಿಯಾಗಿ ನೆಲೆಸುವ. ಇದೆಲ್ಲ ಸೀಸ್ ಅಂತಾರಲ್ಲ, ಚೇಂಜ್ ಆಗಿಬಿಡುತ್ತೆ. ಹಲ್ಲೆಲೂಯಾ. ಇದು ನಿಶ್ಚಯವಾಗಿ ಎಲ್ಲ ಬದಲಾಗ್ಬಿಡುತ್ತಾ? ಆಮೇನ್. ನಿಶ್ಚಯವಾಗಿ ಇದ್ರ ಬದಲಾಗುತ್ತೆ. ಆಮೇನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ನಿಮಿಷ ಕಣ್ಗಳನ್ನ ಮುಚ್ಚೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. 5 ರೊಟ್ಟಿ 2 ಮೀನು ದೇವರ ಆಶೀರ್ವದಿಸಿದರು. ಇವತ್ತು ನಿಮ್ಮ ವರಮಾನಗಳು ಕಮ್ಮಿ ಆಗಿರ್ಬೋದು, ಚಿಂತೆ ಮಾಡಬೇಡಿ. ದೇವರ 5 ರೊಟ್ಟಿ 2 ಮೀನನ್ನು ಆಶೀರ್ವದಿಸಿ ಸಂತೃಪ್ತಿ ಪಡಿಸಿದ ದೇವರು ಇವತ್ತು ಜೀವುಳ್ಳ ದೇವರಾಗಿದ್ದಾರೆ. ದೇವರಿಗೆ ಬೇಕಾಗಿರೋದು ಅಳುವ ಜನಗಳಲ್ಲ, ದೇವರಿಗೆ ಬೇಕಾಗಿರೋದು ವಿಶ್ವಾಸಿಸುವಂಥ ಜನಗಳು. ಇಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರೇ ನೀನು ಸಹಾಯ ಮಾಡಲು ಶಕ್ತನಾಗಿದೆಯಾ ಸ್ವಾಮಿ? ತಂದೆಯೇ ನಿಮಗೆ ವಂದನೆ ಸ್ವಾಮಿ. ನಿನ್ನ ವಾಕ್ಯಕ್ಕೋಸ್ಕರ ಇಷ್ಟು ಆಸಕ್ತಿಯಾಗಿ ನಿನ್ನ ಸಮ್ಮುಖಕ್ಕೆ ಹುಡುಕಿ ಬಂದ ಇವರ ಜೀವಿತದಲ್ಲಿ ಇವತ್ತು ನೀನು ವಾಗ್ದಾನ ಮಾಡಿದೆಯಾ ಸ್ವಾಮಿ? ಅವನು ನನ್ನಲ್ಲಿ ಆಸಕ್ತನಾಗಿರೋದರಿಂದ ಅವನನ್ನು ರಕ್ಷಿಸುವೆನು,
ದೇವ ನಿಮ್ಮನ್ನು ರಕ್ಷಿಸೇ ರಕ್ಷಿಸುವನು. ಯಾಕಂದ್ರೆ ನೀವು ಆಸಕ್ತಿ ಆಗಿರುವುದರಿಂದ ನಿಮ್ಮನ್ನು ರಕ್ಷಿಸೇ ರಕ್ಷಿಸುವನು. ದೇವರು ವಾಗ್ದಾನ ಮಾಡಿದ ಆತನು, ಆತ ನಂಬಿಗಸ್ತನಾಗಿದ್ದರಿಂದ ಅವರು ರಕ್ಷಿಸುವ ಮಾರ್ಗಗಳು ಅದು ಆಶ್ಚರ್ಯಕರವಾಗಿ ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ನಿಶ್ಚಯವಾಗಿ ಈ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ರಕ್ಷಿಸಿ ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸಿ ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಕರ್ತನ ಮಾರ್ಪಡಿಸುವ ದೇವರಾಗಿದ್ದಾನೆ. ಹಾಲೆಲೂಯ ಹಾಲೆಲೂಯ. ಕರ್ತನ ಜೀವವು ಇಳಿಯಲಿ, ಕರ್ತನ ಫಲವು ಒಬ್ಬೊಬ್ಬರನ್ನು ಫಲಪಡಿಸಲಿ. ಯೇಸುವಿನ ನಾಮದಲ್ಲಿ ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡೋದು ಏಕೆ? ಕರ್ತನ ನಿರೀಕ್ಷಿಸು, ಆತ ನಿನಗೆ ಸಹಾಯಕನು, ಆತ ನಿನಗೆ ರಕ್ಷಕನು. ನಿನಗಾದ ಅಪಮಾನಗಳಿಗೆ, ನಿನಗಾದ ಅವಮಾನಗಳಿಗೆ ಕರ್ತನು 7ರಷ್ಟು ಲಾಭಗಳನ್ನು ಕೊಡುವನು, 7ರಷ್ಟು ಮಾನವನ ಕೊಡುವನು. ನಿನಗಾದ ಅವಮಾನಗಳಿಗೆ ಕರ್ತನು ನಿಶ್ಚಯವಾಗಿಯೂ ಮಾನವನ ಕೊಟ್ಟೆ ಕೊಡುವನು ಯೇಸುವಿನ ನಾಮದಲ್ಲಿ. ರೀಬಾಮ ಶಂದರ ರೀಬಾ ಲಿಖಬ ರಿಮಾಲ ದೂಡಮ ಶಂದರ ಬ ರಿಖಬ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಣ ವೇಸ್ಟ್ ಆಗಿದೆ ಎಂಬುದಾಗಿ ನೆನೆಸಬೇಡಿ, ಅದು ಮತ್ತೆ ವಾಪಸ್ ಬರುತ್ತೆ ಯೇಸುವಿನ ನಾಮದಲ್ಲಿ. ಕರ್ತನು ನಿಶ್ಚಯವಾಗಿ ಬಂದೇ ಬರುತ್ತೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನಿಗಾಗಿ ಕಾಯುವವರು ಹೊಸ ಫಲವನ್ನು ಹೊಂದಿಕೊಳ್ಳುವರು, ಹೊಸ ಫಲವನ್ನು ಹೊಂದಿಕೊಳ್ಳುವರು, ಹದ್ದಿನಂತೆ ಹಾರುವರು ಎಂಬುದಾಗಿ ಬರೆದಿದ್ದಾರೆ. ಅಂಚ ನಿಮಗೆ ವಂದನೆ, 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 ವಂದನೆ. ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವ ದೇವರೇ, ನಿಮಗೆ ವಂದನೆ ಸ್ವಾಮಿ. ವಂದನೆ ರಾಜ್ಯ, ವಂದನೆ ರಾಜ್ಯ, ವಂದನೆ ಸ್ವಾಮಿ. ಎಲ್ಲ ಕಳವಳಗಳು, ಎಲ್ಲ ಕನ್ಫ್ಯೂಷನ್ಸು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ದೃಢವಾದ ಒಂದು ವಿಶ್ವಾಸ ಬರಲಿ. ಕರ್ತನು ತನ್ನ ಸಮ್ಮುಖದಲ್ಲಿ ನಮ್ಮನ್ನು ಮತ್ತೆ ಕರೆಯುವವನಾಗಿದ್ದಾನೆ. ಗುಣಗುಟ್ಟಿ ದೂರ ಹೋದದ್ದು ಸಾಕು, ದುಃಖಪಟ್ಟು ಚಿಂತೆಪಟ್ಟು ದೂರ ನಿಂತಿದ್ದು ಸಾಕು, ಇನ್ನು ದೇವರ ಬಳಿಗೆ ಬನ್ನಿ. ದೇವ ನಮ್ಮನ್ನು ಆತನ ಸಮ್ಮುಖಕ್ಕೆ ನಮ್ಮನ್ನು ಕರೆಯುವವನಾಗಿದ್ದಾನೆ. ಈ ಜಗತ್ತಿನ ಮಾತಿಗೂ ಲೋಕದ ಮಾತಿಗೂ ನಾವು ಶಬ್ದ ಕೊಡದೆ, ದೇವರ ವಾಕ್ಯ ಹೇಳುತ್ತೆ ದುಷ್ಟನ ಆಲೋಚನೆಯಂತೆ ನಡೆಯದೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ, ದೇವರ ಸಮ್ಮುಖಕ್ಕೆ ನಾವು ಶರಣಾಗುವಾಗ, ಇದುವರೆಗೂ ಬೇರೆಯವರಿಗೆ ಸಿಗದ ಬೆಳಕು ಕರ್ತನು ನಿಮಗೆ ದೇವರು ಪ್ರಕಟಿಸುವವನಾಗಿದ್ದಾನೆ. ದೇವರಿಗೆ ಎಜುಕೇಟೆಡ್ ಬೇಕಾಗಿಲ್ಲ, ದೇವರಿಗೆ ಆಸಕ್ತಿಯುಳ್ಳ ಹೃದಯ ಬೇಕಾಗಿದೆ. ಕರ್ತನೇ ನಿಮಗೆ ವಂದನೆ ಸ್ವಾಮಿ. ತಂದೆಯೇ ನಿಮಗೆ ವಂದನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಿನ್ನ ವಾಕ್ಯ ಎಂದಿಗೂ ಅದು ಮಾರ್ಪಡದು, ನಿನ್ನ ವಾಕ್ಯವು ಎಂದಿಗೂ ಅದು ಬಿದ್ದು ಹೋಗುವಂಥದ್ದಲ್ಲ, ಅದು ನಿಶ್ಚಯವಾಗಿ ನಿಲ್ಲುವಂಥದ್ದಾಗಿದೆ. ಈ ಕರ್ತನೆ ಇಕ್ಕಟ್ಟಾದ ಈ ಸಮಯದಲ್ಲಿ ನಿನ್ನ ವಾಕ್ಯವು ಪ್ರಕಾಶಗೊಳ್ಳಲಿ, ನಿನ್ನ ವಾಕ್ಯವು ಕಾರ್ಯ ನಡೆಸಲಿ, ನಿನ್ನ ವಾಕ್ಯವು ಬಲಪಡಿಸಲಿ. ಯೇಸುವಿನ ನಾಮದಲ್ಲಿ ಹಿಂಚಾರಿ ಬಿದ್ದವರು ಮತ್ತೆ ಎದ್ದೇಳಲಿ. ನೀನು ಕರುಣಾಮಯನು, ಕರುಣಾಸಾಗರನು, ದಯಾಸಾಗರನಾಗಿದ್ದಿ. ನೀತಿವಂತನು 7 ಬಾರಿ ಬಿದ್ದರು ಅವನು ಮತ್ತೆ ಎದ್ದೇಳುವನೆಂಬುದಾಗಿ ನಿನ್ನ ವಾಕ್ಯ ಹೇಳುತ್ತೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಜೋಲಿವಿಕೆಯಲ್ಲಿ ಬಿದ್ದವರು ಮತ್ತೆ ಎದ್ದೇಳಲಿ ಯೇಸುವಿನ ನಾಮದಲ್ಲಿ. ನಿನ್ನ ವಾಕ್ಯದ ಬೆಳಕು ಅವರಿಗೆ ಪ್ರಕಾಶಿಸಲಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಮಗೆ ವಂದನೆ, ವಂದನೆ. ಸೈತಾನಿನ ಎಲ್ಲ ಸುಳ್ಳುಗಳನ್ನ ಮುರಿತೇನೆ. ಸತ್ಯವೇ ಜಯಿಸುತ್ತದೆ, ಸತ್ಯವೇ ನಿಲ್ಲುತ್ತದೆ, ಸತ್ಯವೇ ಕಾರ್ಯ ನಡೆಸುತ್ತದೆ. ಯೇಸುವಿನ ನಾಮದಲ್ಲಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಆಶೀರ್ವದಿಸುತ್ತೇನೆ. ಈ ಸಂದೇಶ ಕೇಳುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಒಂದು ಒಂದು ಉಜ್ಜೀವನ ಉಂಟಾಗಲಿ, ಒಂದು ಫಲ ಉಂಟಾಗಲಿ, ಮತ್ತೆ ನಿನ್ನಲ್ಲಿ ಬೆಳಲಿ, ನಿನ್ನ ಶಬ್ದಗಳನ್ನ ಕೇಳಲಿ, ನಿನ್ನ ದರ್ಶನಗಳನ್ನು ಕರ್ತನೇ ಕರ್ತನ ಗ್ರಹಿಸಿಕೊಳ್ಳಲಿ, ಪವಿತ್ರಾತ್ಮನ ಜ್ಞಾಪಕ ಪಡಿಸಲಿ, ಪವಿತ್ರಾತ್ಮನ ವಾಕ್ಯಗಳನ್ನ ಕೊಡಲಿ, ಆ ವಾಕ್ಯವು ಕಾರ್ಯ ನಡೆಸಲಿ, ಅದ್ಭುತವಾಗಿ ಬಾಗಿಲನ್ನು ತೆರೆಯಲ್ಪಡಲಿ, ಇಂಥ ಸಂದರ್ಭಗಳಲ್ಲಿ ಅದ್ಭುತಗಳನ್ನು ನೋಡಲಿ, ಇಂಥ ಸಂದರ್ಭಗಳಲ್ಲಿ ಆಶೀರ್ವಾದ ಕಾಣಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ನಿಮಗೆ ವಂದನೆ, 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 ವಂದನೆ. ನಿಮಗೆ ವಂದನೆ ಸ್ವಾಮಿ, ವಂದನೆ ರಾಜ್ಯ. ಎಲ್ಲ ಮನುಷ್ಯರು ಕೈ ಬಿಟ್ಟರು, ನೀನು ಕೈ ಬಿಡದ ದೇವರಪ್ಪ. ನಿನ್ನ ಸಹಾಯ ಮಾಡೋ ದೇವರು, ಇಕ್ಕಟ್ಟಲ್ಲಿ ವಿಶೇಷ ಸಹಾಯ ಮಾಡೋ ದೇವರು. ನಿನ್ನ ಹಸ್ತವು ಜೊತೆ ಇದ್ದು ಸಹಾಯ ಮಾಡಲಿ. ಎಲ್ಲ ಘನ ಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರು.